Unacademy. Let's crack it. ನಿಮ್ ಕಡೆಯಿಂದ ಏನ್ ಮಾಡಕ್ ಸಾಧ್ಯ? ಇನ್ನೊಂದ್ಸಾರಿ ಇನ್ನೊಂದ್ ಎಕನಾಮಿಕ್ಸ್ ಅಲ್ಲಿ ಹುಡುಗರು ಓದ್ತಾರೆ ಬೇಡ. ಎಕನಾಮಿಕ್ಸ್ ನಲ್ಲಿ ಏನಿದೆ 8 ಪ್ರಶ್ನೆ ಬರ್ತಾವ. ಅರ್ಥಶಾಸ್ತ್ರ ಅರ್ಥಶಾಸ್ತ್ರದಲ್ಲಿ 8 ಪ್ರಶ್ನೆ ನಾನು ನೋಡಿದ ಪ್ರಕಾರ, ಕ್ವಶನ್ ಪೇಪರ್ಸ್ 50 ಕ್ವಶನ್ ಪೇಪರ್ ನೋಡಿದೀನಿ, 8 ಪ್ರಶ್ನೆ. ಒಂದ್ಸಲ 12 ಗುಣ ಬಂದವ, ಒಂದ್ಸಲ 15 ಬಂದವ, ಒಂದ್ಸಲ 2 ಬಂದವ, ಒಂದ್ಸಲ 3 ಗುಣ ಬಂದವ. ಓಕೆ, ಎಕನಾಮಿಕ್ಸ್ ನಲ್ಲಿ ಬುಕ್ ಇಷ್ಟು ದಪ್ಪ ಅಂತಾರೆ ಇವರು. ಪಿಎಸ್ ಎಕ್ಸಾಮ್ ಎಷ್ಟು ದಪ್ಪ ಅಂತಂದ್ರೆ ಮಿನಿಮಮ್ ಅಂದ್ರೆ ಒಂದ್ 500-600 ಪೇಜ್ ಇರ್ತದ. ಅದ್ರ ಫಸ್ಟ್ ಗೆ ಕೊಟ್ಟಿರ್ತಾರೆ ಅರ್ಥಶಾಸ್ತ್ರದ ಲಕ್ಷಣಗಳು. ಬಡತನ ನಮ್ಮ ಫಸ್ಟ್ ಗೆ ಆಲ್ರೆಡಿ ಬಡತನದಾಗ ಇದೀವಲ್ಲ, ಬಡತನ ಶ್ರೀಮಂತರ ಆದ್ರೆ ಯಾಕೆ ಓದಕ್ ಹೋಗ್ತಿದೀವಿ? ನಿರುದ್ಯೋಗ, ಮತ್ತೆ ನಿರುದ್ಯೋಗ ಇಲ್ಲ ನಾವು. ನಮಗೆ ಎಕ್ಸಾಮ್ ನಾಗ ಏನ್ ಕೇಳತ್ತಾನ, ಅರ್ಥಶಾಸ್ತ್ರದ ಲಕ್ಷಣಗಳಾದಾಗ ಮೇನ್ ಇಂಪಾರ್ಟೆಂಟ್ ಮಿಶ್ರ ಆರ್ಥಿಕ ವ್ಯವಸ್ಥೆ, ಸಾರ್ವಜನಿಕ ವಲಯ ಮತ್ತು ಖಾಸಗಿ ವಲಯ. ಸಾರ್ವಜನಿಕ ಗೌರ್ಮೆಂಟ್ ಮತ್ತು ಪ್ರೈವೇಟ್ ಇದ್ರಗಿನ ಅದು ಮಿಶ್ರ ಆರ್ಥಿಕ ವಲಯನೇ ಇಂಪಾರ್ಟೆಂಟ್. ಅರ್ಥಶಾಸ್ತ್ರ ಲಕ್ಷಣ ಇಷ್ಟೇ ಇಲ್ಲ. ಮಿಶ್ರ ಬೆಳೆ ಒಂದು ಒಂದು ಪ್ರಮುಖ ಬೆಳೆ, ಇವ್ ಯಾವ್ದೋ ಜೋಳ ಹಾಕಿರ್ತಾರೆ ಅದು ಕೆಳಗಡೆ ಕುಸಿಬಿ ಹಾಕಿರ್ತಾರೆ. ಒಂದು ಪ್ರಮುಖ ಬೆಳೆ ಇತರ ಬೆಳೆ ಬೆಳೆಯುವುದು ಮಿಶ್ರ ಬೆಳೆ. ಇಲ್ಲ ಜೋಳ ಕೆಲವರು ಸಬ್ಜೆಕ್ಟ್ ಅರ್ಥಶಾಸ್ತ್ರ ಏನ್ ಓದ್ಬೇಕು ಏನ್ ಓದ್ಬೇಕು ಅಂತ ಇರ್ತಾರೆ. ಬಡತನ ಅಂದ್ರೆ ನಮ್ದೇ ಯಾರು ಜೀವನ ಎಲ್ಲ ನಮ್ಗೆ ಸಿಂಪಲ್ ಆಗಿ ಸರ್. ಈಗ ಏನಂದ್ರೆ ಒಂದ್ ಎರಡೆರಡು ಅಷ್ಟೇ ಲೈನ್ ಈಗ ಅಷ್ಟು. ಈಗ ನೋಡಿ ಇಂಪಾರ್ಟೆಂಟ್ ಎಕನಾಮಿಕ್ಸ್ ನಲ್ಲಿ ಜನಸಂಖ್ಯೆ ಬಗ್ಗೆ, ಜನಸಂಖ್ಯೆ ಇಂಪಾರ್ಟೆಂಟ್ ಚಾಪ್ಟರ್ ಅದು. ಭಾರತದ ಜನಸಂಖ್ಯೆ 2011 ಪ್ರಕಾರ 121 ಕೋಟಿ 1,93,422 ಜನ ಇದಾರೆ ಭಾರತದ ಟೋಟಲ್ ಒಟ್ಟು ಜನಸಂಖ್ಯೆ. 2011 ಪ್ರಕಾರ ಹೇಳಿ ನಾನು 121 1,93,422 ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ, ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ ಸಿಕ್ಕಿಂ. ಹಿಂಗ್ ಓದ್ಕೋಬೇಕ. ಈಗ ಭಾರತದ ಒಟ್ಟು ಲಿಂಗಾನುಪಾತ ಎಷ್ಟು, ಟೋಟಲ್ ಸಂಖ್ಯೆ ಎಷ್ಟು, ಅತಿ ಹೆಚ್ಚು ಲಿಂಗಾನುಪಾತ ಯಾವ ಸ್ಟೇಟ್, ಅತಿ ಕಡಿಮೆ ಲಿಂಗಾನುಪಾತ ಯಾವ ಸ್ಟೇಟ್, ಅತಿ ಭಾರತದ ಒಟ್ಟು ಸಾಕ್ಷರತೆ, ಅತಿ ಹೆಚ್ಚು ಸಾಕ್ಷರತೆ ಯಾವ ರಾಜ್ಯ, ಅತಿ ಕಡಿಮೆ ಸಾಕ್ಷರತೆ ಯಾವ ರಾಜ್ಯ, ಈ ರೀತಿನ ಅಂಕಿಅಂಶಗಳನ್ನು ಕ್ರೋಢೀಕರಿಸ್ಬೇಕು ನಾವು. ಎದ್ರ ಬಗ್ಗೆ ಜನಸಂಖ್ಯೆಗೆ ಸಂಬಂಧಪಟ್ಟಂತೆ ಟೋಟಲ್ ಭಾರತದ ಜನಸಂಖ್ಯೆ ಆದ್ಮೇಲೆ ಕರ್ನಾಟಕ ಒಟ್ಟು ಜನಸಂಖ್ಯೆ 2011 ಪ್ರಕಾರನೇ, 2011 ಪ್ರಕಾರ ಕರ್ನಾಟಕ ಒಟ್ಟು ಜನಸಂಖ್ಯೆ 6,11,30,704 ಜನಗಳ. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಜಿಲ್ಲೆ ಬೆಂಗಳೂರು ನಗರ, ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ಜಿಲ್ಲೆ ಕೊಡಗು. ಈ ಟೈಪ್ ಈಗ ಟೋಟಲ್ ಹಂಗೆ ಲಿಂಗಾನುಪಾತ, ಸಾಕ್ಷರತೆ, ಜನಸಾಂದ್ರತೆ, ಈ ಟೈಪ್ ನಾವೇನ್ ಮಾಡ್ಕೋಬೇಕು, ಅಪ್ಡೇಟ್ ಮಾಡ್ಕೋಬೇಕು ಜನಸಂಖ್ಯೆ ಬಗ್ಗೆ. ಇದು ಒಂದು ಚಾಪ್ಟ್ರೆ ಎದ್ರಾಗ ಎಕನಾಮಿಕ್ಸ್ ನಾಗ ಬಹಳ ಇಂಪಾರ್ಟೆಂಟ್. ಅದಕ್ಕೆ ಕುಂದಕೇಸ್ ಕರೆಕ್ಟ್ ಆಗಿ ಏನ್ ಮಾಡ್ಬೇಕು ನಾವು, ಅಪ್ಡೇಟ್ ಮಾಡ್ಕೋಬೇಕು, ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದ. ಮತ್ತೆ ಇನ್ನೊಂದು ಎಕನಾಮಿಕ್ಸ್ ನಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಗುಣ ಇಂಪಾರ್ಟೆಂಟ್, ಮಾನವ ಅಭಿವೃದ್ಧಿ ಸೂಚ್ಯಂಕ. ಇದು ವರ್ಷ ವರ್ಷ UNDP ಅವರು ಪ್ರಕಟಿಸ್ತಾರೆ, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಕೇಸೆ. ಅದನ್ನ ಪ್ರತಿ ಸಲ ನಾವು ಅಪ್ಡೇಟ್ ಮಾಡ್ಕೋಬೇಕು. ಈ ಮೊನ್ನೆ ರೀಸೆಂಟ್ ಆಗಿ ಒಂದು ಲಿಸ್ಟ್ ಬಿಟ್ಟಾರ, ಅದ್ರ ಭಾರತ 131 ಸ್ಥಾನದಾಗಿತ್ತು, ಹೋದ ಸಲ 129 ಸ್ಥಾನದಾಗಿತ್ತು, ಈಗ 131 ಸ್ಥಾನದಾಗಿತ್ತು. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಪ್ರೊಫೆಸರ್ ಮಹಬೂಬುಲ್ಲಾಕ್ ಬಗ್ಗೆ, ಇಲ್ಲಾಂದ್ರೆ ಪ್ರೊಫೆಸರ್ ಅಮರ್ತ್ಯ ಸೇನ್ ಬಗ್ಗೆ, ಇಲ್ಲ ಶಿಕ್ಷಣ ಆರೋಗ್ಯ ಕಲಾ ಆದಾಯ ಪ್ರಥಮ ಸ್ಥಾನದಾಗ ನಾರ್ವೆ ಐತೆ. ಹಿಂಗ ಒಂದು ಒಂದು ನೋಡ್ಕೋಬೇಕ್ರಿ. ಇಂಪಾರ್ಟೆಂಟ್ ಏನಂತಂದ್ರೆ ಇನ್ನ ಮಾನವ ಅಭಿವೃದ್ಧಿ ಸೂಚ್ಯಂಕ ಅಂದ್ರೆ ಇಷ್ಟೇ, ಇದ್ರಾಗೆ ಬರ್ತದ. ಒಂದು ಪ್ರಶ್ನೆ ಸದ ಹುಸೇನಪ್ಪ ಸರ್ ಏನ್ ಹೇಳ್ತಾ ಇದ್ದಾರಲ್ಲ, ಇವೆಲ್ಲ PSI ಕ್ವಶನ್ ಗಳಿವೆ ಇವೆಲ್ಲ. ಇಲ್ಲೋಡಿ ಏನ ಹೇಳಿದ್ರು ಅವರು, ಸೂಚ್ಯಾಂಕ ಏನು, ತಲಾ ಆದಾಯ, ಶಿಕ್ಷಣ, ಆರೋಗ್ಯ, ಆ ಒಂದು ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿರುವಂತ ಸೂಚ್ಯಾಂಕಗಳು ಅಂದ್ರೆ ತಲಾ ಆದಾಯ, ಶಿಕ್ಷಣ. ನೋಡಿ ಎಷ್ಟು ಅಸಲ ನಾವು ಎಕನಾಮಿಕ್ಸ್ ಅನ್ನು ಸುಮ್ ಸುಮ್ಮನೆ ಯಾವ ಯಾವ ಬುಕ್ ಓದಬೇಕು ಏನು ಓದಬೇಕು ಅಂತ ಗೊಂದಲ ಮಾಡ್ಕೋತೀವಿ. ಅವ್ರು ಹೇಳಿದ್ ಸರ್ ಜನಸಂಖ್ಯೆಯಲ್ಲಿ ಇಂಪಾರ್ಟೆಂಟ್ ಏನು, ದೇಶದ ಜನಸಂಖ್ಯೆ ಎಷ್ಟು, ರಾಜ್ಯ ಜನಸಂಖ್ಯೆ ಎಷ್ಟು, ದೇಶ ಲಿಂಗಾನುಪಾತ ಎಷ್ಟು, ರಾಜ್ಯ ಲಿಂಗಾನುಪಾತ ಎಷ್ಟು, ದೇಶ ಜನಸಾಂದ್ರತೆ ಎಷ್ಟು, ರಾಜ್ಯ ಜನಸಾಂದ್ರತೆ ಎಷ್ಟು, ಯಾವ್ಯಾವ ಫಸ್ಟ್ ಅದಾವ, ಯಾಕೆ ಸರ್? ಇಷ್ಟೇ ಕರೆಕ್ಟ್ ಆಗಿ ಓದ್ಕೊಂಡ್ರೆ ಸರ್. ಮತ್ತಿನ್ನ ಸ್ವಲ್ಪ ಬ್ಯಾಂಕ್ಗಳ ಬಗ್ಗೆ, ನಮ್ಮ ಓದ್ತಾರ ಬ್ಯಾಂಕ್ಗಳು ಇದ್ದಿರಲಾರ್ದು ಇಡೀ ಇಂಡಿಯಾದಾಗಿಲ್ಲ, ಆ ಎಲ್ಲ ಬ್ಯಾಂಕ್ಗಳು ಓದ್ತಾರ ನಮ್ಗಳು. ನಮಗೇನ್ ಇಂಪಾರ್ಟೆಂಟ್ ಬ್ಯಾಂಕ್ ಅಂದ್ರೆ ಏನ್ ಇಂಪಾರ್ಟೆಂಟ್, RBI. RBI ಬಗ್ಗೆ ಸ್ಥಾಪನೆ ಆದ ವರ್ಷ, ರಾಷ್ಟ್ರೀಕರಣ, ಅವೆಲ್ಲ ಎಲ್ಲರಿಗೂ ಗೊತ್ತಿದ್ದವು. ರಿಸರ್ವ್ ಬ್ಯಾಂಕಿನ ಗವರ್ನರ್ ಕೆ ಶಕ್ತಿಕಾಂತ್ ಅಂತ ಆಗಿರ್ಬೋದು. ಮೇನ್ ಇಂಪಾರ್ಟೆಂಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನ್ ಕೆಲಸ ಮಾಡ್ತಾರೆ ಅಲ್ಲ, ಟೋಟಲ್ ಸಣ್ಣ ಸಣ್ಣ ಬ್ಯಾಂಕ್ ಅವ್ರು ಊರಾಗಿದ್ದು ಊರು ಓದ್ತಾರ ಬ್ಯಾಂಕ್ ಬಗ್ಗೆ. ನಮ್ಗೆ ಏನ್ ಎಕ್ಸಾಮ್ ನಾಗ ಏನ್ ಕೇಳ್ತಾರ ಅಷ್ಟು ಓದ್ಬೇಕು ಅಷ್ಟೇ. ಬ್ಯಾಂಕಿಂಗ್ ಸೆಕ್ಟರ್ ಅಂತ ಬರ್ತಾರ ಕೆಲವ್ ನೋಡಿ, ಬ್ಯಾಂಕಿಂಗ್ ಸೆಕ್ಟರ್ ಏನ್ ಬ್ಯಾಂಕಿಂಗ್ ಸೆಕ್ಟರ್. RBI ಬಗ್ಗೆ ಕೇಳ್ತಾ ಕೇಳ್ರಿ, ಹೇಳ್ತೇನೆ ಮೇನ್ RBIದಾಗ ಮೇನ್ ಇಂಪಾರ್ಟೆಂಟ್ ರೆಪೋ ರೇಟು, ರಿವರ್ಸ್ ರೆಪೋ ರೇಟು, CRR, SLR, ಬ್ಯಾಂಕ್ ರೇಟು, ಬೇಸ್ ರೇಟು, ಇವ್ರನ್ನೆಲ್ಲ ಪ್ರಕಟಿಸ್ತಾರಲ್ಲ ಈಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವ್ರು ಪ್ರಕಟಿಸ್ತಿದ್ರು ರೀಸೆಂಟ್ ಆಗಿ. ಅದೇನದ MPC ಅಂತ ಆಗ್ಯದ, ಮಾನಿಟರಿ ಪಾಲಿಸಿ ಕಮಿಟಿ. ಇವ್ರ ಬಗ್ಗೆ ಕೂಡ ಸ್ವಲ್ಪ ಡೆಫಿನೇಷನ್ ಏನ್ ಮಾಡ್ಕೋಬೇಕು ನಾವು ತಿಳ್ಕೋಬೇಕಾಗ್ತದೆ. ಆಮೇಲೆ ನಬಾರ್ಡ್ ಬಗ್ಗೆ, SBI ಬಗ್ಗೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತದ ಅತಿ ದೊಡ್ಡ ಬ್ಯಾಂಕು, ಆಮೇಲೆ ನಬಾರ್ಡ್,
ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್ 1982 ಸ್ಥಾಪನೆ ಆಗಿದೆ. ಹೆಡ್ ಕ್ವಾರ್ಟರ್ ಮುಂಬೈದಾಗ ಐತೆ. ಒಬ್ಬರು ಅಧ್ಯಕ್ಷರು ಇರ್ತಾರ, ಅದ ಅಪ್ಡೇಟ್ ಮಾಡ್ಕೋಬೇಕು. ಅಪ್ಡೇಟ್ ಮಾಡ್ಕೋಬೇಕು ಪರ್ಫೆಕ್ಟ್ ಆಗಿ ಮೇನ್ ಪಾಯಿಂಟ್. ಆಮೇಲೆ ವರ್ಲ್ಡ್ ಬ್ಯಾಂಕ್ ಬಗ್ಗೆ, ವಾಷಿಂಗ್ಟನ್ ಡಿ ಸಿ ಐತೆ, ವರ್ಲ್ಡ್ ಬ್ಯಾಂಕ್ ಪ್ರೆಸಿಡೆಂಟ್ ಯಾರು, ಅದ್ರ ಬಗ್ಗೆ, IMF ಬಗ್ಗೆ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಬಗ್ಗೆ, ಇವೆಲ್ಲ ಎಕನಾಮಿಕ್ಸ್ ಸಂಬಂಧಪಟ್ಟಂತೆ ಪರ್ಫೆಕ್ಟ್ ಆಗ್ಬೇಕು. ಇನ್ನೊಂದು ಬ್ಯಾಂಕಿಂಗ್ ಸಂಬಂಧಪಟ್ಟಂತೆ ಒಂದು ನನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಬರ್ತದೆ, ವಸೂಲಾಗದ ಸಾಲದ ಪ್ರಮಾಣ. ವಸೂಲಾಗದ ಸಾಲದ ಪ್ರಮಾಣಗೂ ಇಂಪಾರ್ಟೆಂಟ್ ಕೇಳಿ ನಡೆಸ್ ಜೋಡ್ರಿ ಪಿ ಎಸ್ ಐದಾಗ. ಆಮೇಲೆ ಬಾಸೆಲ್ ಒಪ್ಪಂದ ಅಂತ ಬರ್ತದೆ, ಬಾಸೆಲ್ ಒಪ್ಪಂದಗೂ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು. ಇವೆಲ್ಲ ಅಪ್ಡೇಟ್ ಮಾಡ್ಕೋಬೇಕು ಸರ್. ಆಮೇಲೆ ನೀತಿ ಆಯೋಗ, ಫಸ್ಟ್ ಯೋಜನಾ ಆಯೋಗ ಅಂತ ಕರಿತಿದ್ರು, ನೀತಿ ಆಯೋಗ, NDC, ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಇಷ್ಟೆಲ್ಲ ಪರ್ಫೆಕ್ಟ್ ಆಗ್ಬೇಕು ನಾವು ಎಕನಾಮಿಕ್ಸ್ ನಲ್ಲಿ, ಬಹಳ ಇಂಪಾರ್ಟೆಂಟ್. ಆಮೇಲೆ ಪ್ರಮುಖ ಕೈಗಾರಿಕೆಗಳು ಮತ್ತೆ ಇಂಪಾರ್ಟೆಂಟ್ ಎಕನಾಮಿಕ್ಸ್ ಸಂಬಂಧಪಟ್ಟಂತೆ ಅವನ ಪ್ರಚಲಿತ ಅರ್ಥಶಾಸ್ತ್ರ. ಈಗ ಹಣದುಬ್ಬರ ಸಗಟು ಬೆಲೆ ಸೂಚ್ಯಂಕ, ಗ್ರಾಹಕ ಬೆಲೆ ಸೂಚ್ಯಂಕ, ಇಲ್ಲಿ ಇಲ್ಲಾಂದ್ರೆ ನಾವು ಷೇರು ಮಾರುಕಟ್ಟೆ ಬಗ್ಗೆ, NSE, BSE, SEBI. ಸೆಬಿ ಬಗ್ಗೆ ಕೇಳಿದ ಪ್ರಶ್ನೆ FDI 2017 ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಜಯ್ ತ್ಯಾಗಿ ಅಂತ ಪ್ರೆಸಿಡೆಂಟ್ ಇದಾರ. NSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಆಮೇಲೆ BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, BSE 1875, NSE 1992, ಸೆಬಿ ಸ್ಥಾಪನೆ ಆಗಿದೆ 1988, ಶಾಸನಬದ್ಧ ಸ್ಥಾನಮಾನ ಸಿಕ್ಕಿದ್ದು 1992. ನೋಡ್ಬೇಕ್ರಿ, ನೋಡಿ ಕೇಸ್ ಒಂದೊಂದು ಎಕ್ಸಾಮ್ ನ ಕೇಳಿದಿವೆ. ಎಕ್ಸಾಮ್ ನ ಕೇಳಿದ್ದು ಕರೆಕ್ಟ್ ಆಗಿ ಓದಿಬಿಟ್ರೆ ಎಕನಾಮಿಕ್ಸ್ ಏನಂದ್ರೆ ಒಂದು ಕ್ವಶನ್ ಗುಣ ಮಿಸ್ ಆಗೋದಿಲ್ಲ. ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಪತ್ರಿಕೆ ಇದ್ದಂತ ಒಂದು ಕ್ವಶನ್ಸ್ ಗಳಿಗೆ ವ್ಯಾಲ್ಯೂ ಜಾಸ್ತಿ. ಬರೀ ಅವೇ ಬರ್ತಾವ. ನಮ್ಮ ಹುಡುಗರು ನಾವೇನ್ ಮಾಡ್ತೀವಿ ಅಂದ್ರೆ, ನಮ್ಮ ಹುಡುಗರಲ್ಲಿ ನಾನೇ ಎಕ್ಸಾಮ್ ನಾಗ ಯಾವ್ದಾನ ಓದಕತ್ತೀನಿ ಅಂದ್ರೆ ಎಕನಾಮಿಕ್ಸ್ ಯಾವ್ದೊಂದು ದೊಡ್ಡ ನೋಡ್ತಾ ಇರ್ತೀನಿ, ಯಾವ್ದೊಂದು ಜೆರಾಕ್ಸ್ ನೋಡ್ ಸಿಗ್ತದೆ, ಇಲ್ಲಾಂದ್ರೆ ಯಾವ್ದೊಂದು ಬುಕ್ ಸಿದ್ದ ಅಪ್ಪಂದು ಓದ್ತೀವೇ ಬೇಡ. ಅದ್ರಾಗ ಪಠ್ಯಕ್ರಮ ಅಂದಿರ್ತ, ಪಠ್ಯಕ್ರಮ ಒಂದು ವಾರ ಓದ್ತಾ ಹುಡುಗರು ಪಠ್ಯಕ್ರಮ ಏನ ನೋಡ್ಬೇಕು. ಟಕ್ 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 ಪ್ರಶ್ನೆ ಪತ್ರಿಕೆ ನೋಡ್ಬೇಕು ನಾವು. ಕರೆಕ್ಟ್ ಆಗಿ ಏನ್ ಮಾಡ್ಕೋಬೇಕು, ಅಪ್ಡೇಟ್ ಮಾಡ್ಕೋಬೇಕು. ಪ್ರಶ್ನೆ ಪತ್ರಿಕೆ ನೋಡ್ಕೊಂಡಿಲ್ಲ ಅಂದ್ರೆ ಕೆಲಸನೇ ಆಗೋದಿಲ್ಲ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದ್ರ ಗೌರವರಪ್ಪ ಪ್ರತಿ ಸಲ ಕೇಳ್ತಾನೆ ಕೆ ಶಕ್ತಿಕಾಂತ್ ದಾಸ್, ಅದ್ರಗೇನೈತೆ ಹಾಕೋದು, ಅದ್ರ ಮತ್ತೆ ಓದ್ತಾವ್ ಕೆ ಶಕ್ತಿಕಾಂತ್ ದಾಸ್ ಬೆಳಕರಿತ ಓದ್ತಾವ್. ನಮ್ಗೆ ನೋಡ್ಬೇಕು ಟಿಕ್ ಹಾಕ್ಬೇಕು ಅಷ್ಟೇ. ಎಕನಾಮಿಕ್ಸ್ ಗುಣ ಅತ್ಯಂತ ಸುಲಭ, ಬಹಳ ಇಂಪಾರ್ಟೆಂಟ್ ಎಕನಾಮಿಕ್ಸ್. ಬರೀ ಪ್ರಚಲಿತ ಅರ್ಥಶಾಸ್ತ್ರ ನೋಡ್ರಿ, ಸೈನ್ಸ್ ಗುಣ ಅಷ್ಟೇ ಪ್ರಚಲಿತ ವಿಜ್ಞಾನ, ಎಕನಾಮಿಕ್ಸ್ ಗುಣ ಪ್ರಚಲಿತ ಅರ್ಥಶಾಸ್ತ್ರ. ಪರ್ಫೆಕ್ಟ್ ಆಗಿರ್ಬೇಕು ನಾವು. ಇತಿಹಾಸದಾಗ ಮೇನ್ ಇಂಪಾರ್ಟೆಂಟ್ ಫ್ರೀಡಂ ಮೂವ್ಮೆಂಟ್ ಪರ್ಫೆಕ್ಟ್ ಆಗಿ 5-10 ಕ್ಲಾಸ್ ಬುಕ್ ಕರೆಕ್ಟ್ ಆಗಿ ಸ್ಟಡಿ ಮಾಡ್ಬೇಕು. ಅವಾಗ ನೋಡಿ ಸ್ನೇಹಿತರೆ, ಸರ್ ಹೇಳ್ತಾ ಇರುವಂತ ವಿಚಾರ ಏನಂದ್ರೆ, ಅರ್ಥಶಾಸ್ತ್ರದಲ್ಲಿ ಈಗ ನಾವು ಅರ್ಥಶಾಸ್ತ್ರದ ಲಕ್ಷಣಗಳು, ಆಮೇಲೆ ತುಷ್ಟಿಗುಣ, ಬೇಡಿಕೆ, ಪೂರೈಕೆ, ಯಾವ ಓದ್ಬಾರ್ದಂತಾರವ್ರು, ಇಳಿಮುಖ ಅಂಚಿನ ತುಷ್ಟಿಗುಣ, ಇದ್ರ ಬದಲಾಗಿ ಸರ್ ಅಂಚಿನ ದೃಷ್ಟಿಗುಣ ಇದುವರೆಗೆ ಪ್ರಶ್ನೆ ಪತ್ರಿಕೆ ಬಂದಿಲ್ಲ. ಅಂಚಿನ ದೃಷ್ಟಿಗುಣ ಏನಿಲ್ಲ, ನೀವು ಹೇಳಿದಂಗ ಅದೇ ಓದ್ತಾರ ಜಾಸ್ತಿ ಕೇಳದೇ ಇಲ್ಲ. ಕೇಳ್ಬೋದು ಬೇರೆ ಎಕ್ಸಾಮ್ ನಾಗ, ಕೆಸೆಟ್ ನೆಟ್ ಎಕ್ಸಾಮ್ ನಾಗ, PCPSI ಎಕ್ಸಾಮ್ ನಾಗ ಅಂಚಿನ ದೃಷ್ಟಿ ಕೂಡ, ಒಂದು ಬಾಳೆ ತಿಂದ್ರೆ ಎಷ್ಟಿರ್ತದ, ಎರಡು ಬಾಳೆ ತಿಂದ್ರೆ ಎಷ್ಟು ಬಾತದ, ಮೂರನೇ ಬಾಳೆಣಿಗೆ ಎಷ್ಟಾತದ, ಆ ನಾಲ್ಕನೇ ಬಾಳೆಣಿಗೂ ನಾ ತಿನ್ಬೇಕು, ಒಂದು ಮನೆ ಕುಂತ ತಿನ್ಬೇಕು, ಅದ್ ಬಾಳೆಣ್ಣ ಸೂದು ತಬಟೆ ಇರ್ತದಲ್ಲ ಅದ್ರ ತಿನ್ಕೊಂತ ಕುಂದ್ರಬೇಕಾಯ್ತು ಪರಿಸ್ಥಿತಿ ಮುಂದೆ ಒಂದಿನ ಸೆಲೆಕ್ಷನ್ ಏನಾಗಿಲ್ಲ ಅಂದ್ರೆ. ಇಂತ ಓದ್ತಾರ ಹುಡುಗರು ಎಕನಾಮಿಕ್ಸ್ ನಾಗ ಏನ್ ಓದ್ಬೇಕು ಅಷ್ಟು ಓದಂಗಿಲ್ಲ. ಏನ್ ಓದ್ಬೇಕಂತ ಬುಟ್ಟಕೇಸ್ ಓದ್ಲಾರ್ದು ಓದ್ತಾವ್. ಸರ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈಗ ಪ್ರೆಸೆಂಟ್ ಯಾವ್ದಾದ್ರು ವಿಶೇಷ ಸಮಿತಿಗಳು ಬಂದಿರ್ತವೆ ಅರ್ಥಶಾಸ್ತ್ರದಲ್ಲಿ, ಈಗ ಶಂಕರ ಆಚಾರ್ಯ ಸಮಿತಿ ಆಗಿರಬಹುದು, ಬ್ಯಾಂಕಿಂಗ್ ಸುಧಾರಣೆಗೆ ಬಂದಂತ ಸಮಿತಿಗಳಾಗಿರ್ಬಹುದು, ಆಯೋಗಗಳ ನೇಮಕ ಆಗಿರಬಹುದು, ಈಗ 15ನೇ ಹಣಕಾಸು ಆಯೋಗ ಇದೆ ಸರ್ ನೋಡಿ. ಆಮೇಲೆ ನಬಾರ್ಡ್ ಮತ್ತು ಸರ್ ಹೇಳಿದಂಗ ಎಕ್ಸಿಮ್ ಬ್ಯಾಂಕ್, ನಬಾರ್ಡ್ ಬ್ಯಾಂಕ್ ಮೇಲೆ ಹೈಯೆಸ್ಟ್ ಕೇಳಿದ ಕ್ವಶನ್, ನಬಾರ್ಡ್ ಬ್ಯಾಂಕ್ ಯಾವ ಪಂಚವಾರ್ಷಿಕ ಯೋಜನೆ, ಎಕ್ಸಿಮ್ ಬ್ಯಾಂಕ್ ಯಾವ ಪಂಚವಾರ್ಷಿಕ ಯೋಜನೆ, ಯಾವ ವರ್ಷ ಸ್ಥಾಪನೆ ಇತ್ತು, ಪಂಚವಾರ್ಷಿಕ ಯೋಜನೆಗಳಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಯೋಜನೆಗಳು, ಆಮೇಲೆ ವಿಶೇಷವಾಗಿ ಅಂತಾರಾಷ್ಟ್ರೀಯ ಕೆಲವೊಂದು ಸಂಘಟನೆಗಳು, ಈ ಅಂತಾರಾಷ್ಟ್ರೀಯ ಸಂಘಟನೆಗಳಲ್ಲಿ ಈ ಉದಾಹರಣೆ ಈಗ ಯಾವುದು ಸಾರ್ಕ್ಗಳಾಗಿರಬಹುದು, ಅಥವಾ G7 ರಾಷ್ಟ್ರಗಳಾಗಿರಬಹುದು, ಬಿಮ್ಸ್ಟೆಕ್ ರಾಷ್ಟ್ರಗಳಾಗಿರಬಹುದು, IMF, IBRD. ಸರ್ ಏನಂತಾರೆ, ಅವು ಹಳೆಯವು, ಸ್ಟೋರಿ ಹೋಗಬೇಕು ಅಂದ್ರದಲ್ಲ, ಎಷ್ಟನೇ ಸಮ್ಮೇಳನ ನಡೀತು, ಎಲ್ಲಿ ನಡೀತು, ಅದರ ಕೇಂದ್ರ ಕಚೇರಿ ಎಲ್ಲಿದೆ, ಸದಸ್ಯ ರಾಷ್ಟ್ರಗಳು ಎಷ್ಟು, 2020 ಸಿವಿಲ್ PSI ಕೇಳಿದ್ದ, ಆಸಿಯಾನ್ ಸದಸ್ಯ ರಾಷ್ಟ್ರಗಳು ಎಷ್ಟು, 10 ಸದಸ್ಯ ರಾಷ್ಟ್ರಗಳು. ಈ ತರ ಸರ್ ಏನಂತಾರಂದ್ರೆ, ಕರೆಂಟ್ ಇವೆಂಟ್ ಸಂಬಂಧಪಟ್ಟಂತೆ ಎಕನಾಮಿಕ್ಸ್ ಅನ್ನ ಸುಮ್ಮನೆ ಒಂದು 15-20 ಪೇಜ್ ಯಾಕೆ ಸರ್, ಒಂದು 15-20 ಪೇಜ್ ಮುಗಿಸ್ಕೊಡ್ಬೇಕು. 15-20 ಪೇಜ್ ನಾಗ ಒಂದ್ ಬರೀ ಒಂದ್ ವಾರದಾಗ ಎಕನಾಮಿಕ್ಸ್ ಪರ್ಫೆಕ್ಟ್ ಆಗ್ಬೋದು. ಇವು ಒಂದು ಮಿನಿಮಮ್ ಅಂದ್ರೆ ಪಂಚವಾರ್ಷಿಕ ಯೋಜನೆ ಟೈಪ್ ಮಾಡಕತ್ತಾರ ಇವ್ರು. ಎಕ್ಸಾಮ್ ನಾಗ ಏನ್ ಕೇಳತ್ತಲ್ಲ ಅಷ್ಟೇ ನಮಗ್, ನಾವು ಅದು ಯಾವ ಎಕ್ಸಾಮ್ ಗೆ ಹಾಕಿವಿ ಅದು ಇಂಪಾರ್ಟೆಂಟ್. ಕೆಸೆಟ್ ನೆಟ್ ಅಪ್ಲಿಕೇಶನ್ ಗೆ ಇಷ್ಟೇ ಓದಿ ನಡೆಯಂಗಲ್ಲ. ಮತ್ತೆ ನಾವು ನೋಡಿ ವಿದ್ಯಾರ್ಥಿಗಳೇ, ನಾವು ಮಾತಾಡ್ತಾ ಇರೋದು ಸೆಕೆಂಡ್ ಪೇಪರ್ ಸಂಬಂಧಪಟ್ಟಂತೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಗಳು, ಏನ್ 100 ಕ್ವಶನ್ ಅದವಲ್ಲ, ಆ ಕ್ವಶನ್ ಬಗ್ಗೆ ನಾ ಮಾತಾಡ್ತಾ ಇದ್ದೇನೆ ಸರ್. ನಾ ರಿಕ್ವೆಸ್ಟ್ ಮಾಡ್ಕೋತೀನಿ ದಯವಿಟ್ಟು ಸರ್, ಫಸ್ಟ್ ಪೇಪರ್ ಸಂಬಂಧಪಟ್ಟಂತೆ ಇನ್ನೊಂದ್ ಕ್ಲಾಸ್ ಮಾಡಮ್ ಸರ್. ಅದ್ ಮಾಡೋಣ, ಇದು ಎಲ್ಲ ಕಂಪ್ಲೀಟ್ ಆಗಲಿ ಫಸ್ಟ್. ಇದು ಫಸ್ಟ್ ಪೇಪರ್ ಸಂಬಂಧಪಟ್ಟಂತೆ ಆ ಪ್ರಬಂಧ ಆಗಿರಬಹುದು, ಪ್ರೆಸ್ ರೈಟಿಂಗ್ ಆಗಿರಬಹುದು, ಆಮೇಲೆ ಸರ್ ಯಾವ ತರ ಟ್ರಾನ್ಸ್ಲೇಷನ್ ಮಾಡ್ತಿದ್ರು, ಯಾಕಂದ್ರೆ ನಮ್ಮ ಅಚ್ಚುಮೆಚ್ಚಿನ ಸಬ್ಜೆಕ್ಟ್ ಅಂದ್ರೆ ಇಂಗ್ಲಿಷ್. ಆ ಇಂಗ್ಲಿಷ್ ಅನ್ನು ಯಾವ ತರ ಓದ್ತಿದ್ರು ಅದನ್ನ
ಯಾವ ತರ ಟ್ರಾನ್ಸ್ಲೇಟ್, ಯಾಕಂದ್ರೆ ನಮ್ಗೆ ಇಂಗ್ಲಿಷ್ ಆದ್ರೆ 7-8 ನಾಗರಾವ್ ನೋಡಿದಂಗ ಆಗ್ತದೆ. ಅದನ್ನ ಯಾವ ತರ ಓದಿದ್ರು, ಅದನ್ನ ಯಾವ ತರ ಬರೆದ್ರು ಅನ್ನೋದು ಸರ್ ಬಾಯಲ್ಲಿ ತಿಳ್ಕೊಂಡ್ಬಿಟ್ಟು ಅಂತ ನಾವು ಪರ್ಫೆಕ್ಟ್ ಆದಂಗೆ. ನೆಕ್ಸ್ಟ್ ಸರ್, ನೆಕ್ಸ್ಟ್ ಸಂವಿಧಾನ ಕೊಂಬ ಸರ್, ಈಗ ಎಕನಾಮಿಕ್ಸ್ ಮುಗಿತು, ಇತಿಹಾಸ ಮುಗಿಸ್ತಾರ, ಸಂವಿಧಾನ ಭಾರತ ಸಂವಿಧಾನ, ಯಾಕಂದ್ರೆ ಸರ್ ಕೂಡ ಅದ್ಭುತವಾಗಿ ಸಂವಿಧಾನ ಬುಕ್ ಬರೆದಿದ್ದಾರೆ, ಭಾರತ ಸಂವಿಧಾನ ಅಂತ ಹೇಳಿ ಬಹಳ ಚೆನ್ನಾಗಿ ಬರೆದಾರೆ. ಹೈಯೆಸ್ಟ್ ಇಲ್ಲಿ ಕ್ವಶನ್ ಗಳು ಒಂದ್ಸರಿ ಅನಲೈಸ್ ಮಾಡಿಬಿಟ್ರೆ ಸಾಕು. ನನ್ನ ಅಚ್ಚುಮೆಚ್ಚಿನ ಪುಸ್ತಕ ಸರ್ ಇದು. ನಿಮ್ ಪುಸ್ತಕ ಒಂದು 2-3 ಸರಿ ಓದಿನಿ ಸರ್. ಮೊದಲು ಭಯಂಕರ ದೊಡ್ಡ ದೊಡ್ಡ ಗ್ರಂಥಗಳು ಓದಿದ್ರೆ ನಮ್ಗೆ ಅರ್ಥ ಆಗ್ದಿಲ್ಲ, ನಮ್ಮ ಹುಸೇನಪ್ಪ ನಾಯಕ್ ಸರ್ ಬರೋದಂತ ಅದೇಲಿ ನಮ್ಮ ಮ್ಯಾಗ ಇರ್ತಕ್ಕಂಥ ಪ್ರೀತಿನೂ ಗೊತ್ತಿಲ್ಲ. ಬಟ್ ಬಹಳ ಚೆನ್ನಾಗಿ ಸಂವಿಧಾನ ಬುಕ್ ಬರೆದಿದ್ದಾರೆ ಸರ್. ಸರ್, ಸಂವಿಧಾನ ಬಗ್ಗೆ ಒಂದಿಷ್ಟು, ಯಾಕಂದ್ರೆ ತಾವು ಸಂವಿಧಾನ ಸಬ್ಜೆಕ್ಟ್ ಟೀಚ್ ಮಾಡ್ರಿ ಸರ್. ಯಾವ ತರ ಸಂವಿಧಾನ ಓದ್ ನೆನಪಿಡ್ಬೇಕು ಸರ್, ಇಂಪಾರ್ಟೆಂಟ್ ಚಾಪ್ಟರ್ ಯಾವ್ದು, ಒಟ್ಟ ನಗಸಲಾರದ ಸಮಾಧಾನ ಹೇಳ್ಬೇಕು ನಾವು, ಬಿದ್ದು ಅಧ್ಯಯನ ನೆಲಂಗ ಆಗ್ಬಾರ್ದು. ಒಟ್ಟ ಸಂವಿಧಾನದಲ್ಲಿ ಓದಂತದ್ದು ಏನು ಅಂತದಿಲ್ಲ ಪಿಎಸ್ ಎಕ್ಸಾಮ್ ಈಗ ಅಷ್ಟು ಸುಲಭ. ಬಟ್ ನಾನು ಎಷ್ಟೋ ಎಕ್ಸಾಮ್ ಬರ್ತೀನಿ, ಸಬ್ಇನ್ಸ್ಪೆಕ್ಟರ್ ಎಕ್ಸಾಮ್, 15 ಪ್ರಶ್ನೆಗಳು ನಾವು ಸಂವಿಧಾನದಲ್ಲಿ ಕೇಳಿದ್ರೆ ಅದ್ರಾಗ 12 ಪ್ರಶ್ನೆಗಳು ರಿಪೀಟೆಡ್ ಪ್ರಶ್ನೆನೆ, 12 ಪ್ರಶ್ನೆ ರಿಪೀಟೆಡೇ. ಈಗ ನಮಗೆ ಸಂವಿಧಾನದಲ್ಲಿ ಪ್ರೆಸೆಂಟ್ 25 ಭಾಗಗಳಿದಾವ, 25 ಭಾಗಗಳು, 12 ಅನುಸೂಚಿಗಳು, 450 ಹೆಚ್ಚು ವಿಧಿಗಳಿದಾವ. 450 ಹೆಚ್ಚು ವಿಧಿಗಳು ನಾವು ಸ್ಟಡಿ ಮಾಡಕ್ ಹೋದ್ರೆ ಸಂವಿಧಾನ ಬರೆದಿದ್ದೆ 2 ವರ್ಷ 11 ತಿಂಗಳು 18 ದಿನದಾಗ, ಅವಾಗಿನ ವಿಧಿಗಳು 395. ನಾವು ಅವ್ರ ಪ್ರಕಾರ ಸ್ಟಡಿ ಮಾಡಕ್ ಹೋಗಿಬಿಟ್ರೆ ಟೋಟಲ್ ಎಲ್ಲ ಭಾಗಗಳು, 1ನೇ ವಿಧಿ, 2ನೇ ವಿಧಿ, 3ನೇ ವಿಧಿ, 4ನೇ ವಿಧಿ, 5ನೇ ವಿಧಿ, ಇಲ್ಲ ಇಲ್ಲ ಇಲ್ಲ. ನಮಗೇನ್ ಕೇಳ್ತಾನೆ ಪ್ರಶ್ನೆ, ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮಿಗೆ ಒಂದು 15 ಪ್ರಶ್ನೆ ಬಂದ್ರೆ 10ರಿಂದ 12 ಪ್ರಶ್ನೆಗಳು ಆಲ್ರೆಡಿ ರಿಪೀಟೆಡ್ ಪ್ರಶ್ನೆಗಳೇ, ಟೋಟಲ್ ಅಪ್ಡೇಟ್ ಮಾಡ್ಕೋಬೇಕಷ್ಟೇ. ಇಲ್ಲ ಲೋಕಸಭಾ ಸ್ಪೀಕರ್ ಯಾರು, ಓಂ ಬಿರ್ಲಾ, ಇಷ್ಟು ಸಿಂಪಲ್ ಆಗಿ ಅಪ್ಡೇಟ್. ಈಗ ಹೊಸದಾಗಿ ಏನ ಲೋಕಸಭಾ ಸ್ಪೀಕರ್ ಅಪಾಯಿಂಟ್ ಆದ್ರೆ ಏನ ಅವ್ರನ್ನ ಯಾರು ಆಯ್ಕೆ ಮಾಡ್ತಾರ, ಲೋಕಸಭಾ ಸದಸ್ಯರು ಆಯ್ಕೆ ಮಾಡ್ತಾರ. ಅದೇ ರಾಜ್ಯಸಭಾ ಅಧ್ಯಕ್ಷರು, ರಾಜ್ಯಸಭಾ ಅಧ್ಯಕ್ಷರು ಯಾವಾಗಲೇ ಯಾರಾಗಿರ್ತಾರೆ, ಉಪರಾಷ್ಟ್ರಪತಿಗಳಾಗಿರ್ತಾರ. ಉಪರಾಷ್ಟ್ರಪತಿ ಯಾರು ವೋಟ್ ಮಾಡ್ತಾರ, ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರು. ಅಂದ್ರೆ ರಾಜ್ಯಸಭಾ ಅಧ್ಯಕ್ಷರನ್ನು ಯಾರು ಚುನಾಯಿಸುವ ಅಂತ ಕೊಟ್ಟಿಗೆ ಮೊದಲ ಆಪ್ಷನ್ಸ್ ರಾಜ್ಯಸಭಾ ಸದಸ್ಯರು ಅಂತ ಕೊಟ್ಟಿರ್ತಾನ. ಓ, ರಾಜ್ಯಸಭಾ ಅಧ್ಯಕ್ಷರು ರಾಜ್ಯಸಭಾ ಸದಸ್ಯರು ಚುನಾಯಿಸ್ತಾರ ಅಂತಂದ್ರೆ ನಾಯಿ ಒಯ್ತಾರ ಅರ್ಥ ಅದು. ಯಾಕಂದ್ರೆ ರಾಜ್ಯಸಭಾ ಅಧ್ಯಕ್ಷರು ಯಾವಾಗಲೂ ಉಪರಾಷ್ಟ್ರಪತಿ ಆಗಿರ್ತಾರ, ಉಪರಾಷ್ಟ್ರಪತಿನ ಯಾರು ಎಲೆಕ್ಟ್ ಮಾಡ್ತಾರ ಅಂದ್ಕೊಟ್ರಿಗಿನ ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರು. ಇಂಥ ಪ್ರಶ್ನೆಗಳು ಬಹಳ ಸರಳವಾಗಿರ್ತಾವ. ಮೇನ್ ಇಂಪಾರ್ಟೆಂಟ್ ಫಸ್ಟ್ ಮೂಲಭೂತ ಹಕ್ಕುಗಳ ಬಗ್ಗೆ, ಮೂಲಭೂತ ಹಕ್ಕುಗಳ ಬಗ್ಗೆ ನಮಗ 2012ರಾಗ KSIS ಸಬ್ ಇನ್ಸ್ಪೆಕ್ಟರ್ಗ 8 ಪ್ರಶ್ನೆಗಳು ಬಂದಾವ ಬರೀ ಮೂಲಭೂತ ಹಕ್ಕುಗಳ ಬಗ್ಗೆನೆ. ಎಲ್ಲರಿಗೂ ಖುಷಿ ಆಗ್ತಾ ಇದೆಯಾ, ಸರಿ ಸುಮಾರು 6,800 ವಿದ್ಯಾರ್ಥಿಗಳು ಅಟೆಂಡ್ ಆಗಿದ್ದೀರಿ. ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಹೈದರಾಬಾದ್ ಕರ್ನಾಟಕದ ಸಿಂಗಮ್ ಆಗಿರುವಂತ, ಯಾಕಂದ್ರೆ ನಾನು ನಿಮ್ಗೆ ಮೊದಲೇ ಹೇಳ್ತಾ ಇದ್ದೆ, ನಾನು ಒಬ್ಬ ದೊಡ್ಡ ವ್ಯಕ್ತಿಯ ಮಗನಾಗಿ ಸಾಧನೆ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಜೀವನದಿಂದ ಬಂದವರು ಅವರು. ಯಾಕಂದ್ರೆ ಸರ್ ಒಂದ್ಸರಿ ವಿಡಿಯೋ ಕಳಿಸಿದ್ರು, ಅವ್ರ ತಾಯಿಯವರು ಇವತ್ತಿಗೂ ಕೂಡ ಸಂತೆಯಲ್ಲಿ ಕೈಪಲ್ಯ ಮಾಡ್ತಾರೆ. ಅಂತ ಒಂದು ಮೂಲ ಕುಟುಂಬದಿಂದ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ ನಿಮ್ ಮುಂದೆ ಒಂದು ಸಾಧಕನಾಗಿ ಮಾತಾಡ್ತಾ ಇದ್ದಾರಂದ್ರೆ ಇದಕ್ಕಿಂತ ಹೆಮ್ಮೆ ವಿಚಾರ ಬೇರೆ ಇಲ್ಲ. ನಾವು ಸುಮ್ ಸುಮ್ ನಮ್ಗೆ ಬಡತನ ಅದ, ನಮ್ಗೆ ಭಯಂಕರ ಬಡತನ ಅಂತ ಹೇಳ್ತಾರೆ ಸರ್, ಒಳಗೆ ಒಂದು ಹುಡುಗರು ಬಹಳ ಬಡತನ ಅದ, ನಮ್ ಬಹಳ ಕಷ್ಟ ಅದ ಸರ್. ಅವ್ರು ಅವರು ಅವ್ರ ಸರ್ ಸ್ಟೋರಿ ಕೇಳಿದ್ರೆ ನಿಮ್ ಬೇಡ ಅಂದ್ರೆ ಅವ್ರು, ನಾವೇನ್ ಹೇಳೋದ ಸರ್ ಅದ್ರ ಬಗ್ಗೆ ಬೇಡ, ಸುಮ್ಮನೆ ಟೈಮ್ ವೇಸ್ಟ್ ಅದು ಆಗ್ತದೆ, ನಾವು ಸಬ್ಜೆಕ್ಟ್ ಯಾವ ತರ ಓದಬೇಕು ಅಂತ ಹೇಳಿ ಬಹಳ ಜೀರೋದಿಂದ ಬಂದಂತ ಒಬ್ರು ನೋಡಿ, ಅವ್ರ ಮನಸ್ಸಿನಿಂದ ಆ ಮನಸ್ಸಿನ ಹೃದಯದಿಂದ ಬರುವಂತ ಮಾತುಗಳು ಹೆಂಗದವು, ದಯವಿಟ್ಟು ಆ ವಿಚಾರಗಳನ್ನ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಸರ್ ದಯವಿಟ್ಟು. ನೋಡ್ರಿ, ಈಗ ಸಂವಿಧಾನದಲ್ಲಿ ಮುಖ್ಯವಾಗಿ ಮೂಲಭೂತ ಹಕ್ಕುಗಳು, ಮೂಲಭೂತ ಹಕ್ಕುಗಳ ಬಗ್ಗೆ 2012ರ KSIS ಸಬ್ ಇನ್ಸ್ಪೆಕ್ಟರ್ಗೆ 8 ಪ್ರಶ್ನೆ ಬಂದವು. 8 ಪ್ರಶ್ನೆದಲ್ಲಿ 1-3 ಪ್ರಶ್ನೆ ಯಾವುದೇ ಬುಕ್ದಲ್ಲಿಲ್ಲ, ಅಂತ ಒಂದು ಕ್ರಿಟಿಕಲ್ ಪ್ರಶ್ನೆಗಳು ಕೇಳ್ತಾನೆ. ಅವಾಗ ನಾವು ಅಂತ ಪ್ರಶ್ನೆಗಳಿಗೆ ಏನ್ ಮಾಡ್ಬೇಕು, ಸರಿಯಾದ ಉತ್ತರಗಳು ತಿಳ್ಕೋಬೇಕಷ್ಟೇ. ಈಗ ನೋ ಡಬಲ್ ಜಿಯೋ ಪಾರ್ಟಿ ಅಂತ ಕೇಳಿದಾನೆ, ನೋ ಡಬಲ್ ಜಿಯೋ ಪಾರ್ಟಿ ಅಂತ ಕೇಸೆ ಇಂಗ್ಲಿಷ್ ಪದನೇ ಬರ್ತಾನೆ ಸಂವಿಧಾನದಲ್ಲಿ ಇದೆ, ಸಂವಿಧಾನದ 20 ಕ್ಲಾಸ್ 2 ಇದೆ ಆರ್ಟಿಕಲ್. ಒಂದೇ ತಪ್ಪಿಗೆ ಎರಡೆರಡು ತಪ್ಪು ಮಾಡಿದ್ರೆ ಒಂದೇ ತಪ್ಪಿಗೆ 2 ಬಾರಿ ಶಿಕ್ಷೆ ವಿಧಿಸುವಂತಿಲ್ಲ. ನೋ ಡಬಲ್ ಜಿಯೋ ಪಾರ್ಟಿ, ಇಂಥ ಪದಗಳನ್ನ ನಾವೇನ್ ಮಾಡ್ಕೋಬೇಕು, ಅಪ್ಡೇಟ್ ಮಾಡ್ಕೋಬೇಕು. ಬಹಳ ಇಂಪಾರ್ಟೆಂಟ್ ಅಥವ ಅಂದ್ರೆ ನಾವು ಬುಕ್ಕದಲ್ಲಿ ಓದೋದೇ ಬೇರೆ, ಬುಕ್ಕದಲ್ಲಿ ಇದೆ ಸಂವಿಧಾನ 25 ಭಾಗಗಳಿದಾವ, ಮೂಲಭೂತ ಹಕ್ಕುಗಳಿದಾವ, DPSP ರಾಜ್ಯ ನಿರ್ದೇಶಿ ತತ್ವಗಳು, ಆಮೇಲೆ ಮೂಲಭೂತ ಕರ್ತವ್ಯಗಳು, ಆಮೇಲೆ ಕೇಂದ್ರ ಸರ್ಕಾರ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ಲೋಕಸಭೆ, ರಾಜ್ಯಸಭೆ, ಆಮೇಲೆ ಸುಪ್ರೀಂ ಕೋರ್ಟು, CAG, ಆಮೇಲೆ ರಾಜ್ಯಪಾಲರು, ಮುಖ್ಯಮಂತ್ರಿ, ವಿಧಾನಸಭೆ, ವಿಧಾನ ಪರಿಷತ್ತು, ನೆಕ್ಸ್ಟ್ ಅದಾದ್ಮೇಲೆ ಇಂಪಾರ್ಟೆಂಟ್ ಹೈಕೋರ್ಟ್, ಅಡ್ವೊಕೇಟ್ ಜನರಲ್, ಅಡ್ವೊಕೇಟ್ ಜನರಲ್ ಕರ್ನಾಟಕ ಅಡ್ವೊಕೇಟ್ ಜನರಲ್ 165 ಆರ್ಟಿಕಲ್, ಆಮೇಲೆ ಮುಂದೆ ಬರ್ತಾ ಬರ್ತಾ ಬರ್ತಾವ 7ನೇ ಭಾಗ ಇಲ್ಲ, 8ನೇ ಭಾಗ ಕೇಂದ್ರಾಡಳಿತ ಪ್ರದೇಶಗಳು, 8ನೇ ಭಾಗ ಕೇಂದ್ರಾಡಳಿತ ಪ್ರದೇಶಗಳು, ಕೇಂದ್ರಾಡಳಿತ ಪ್ರದೇಶಗಳು ಇರೋದೇ 8 ಇದಾವ, ಅದು ಇಂಪಾರ್ಟೆಂಟ್. ನೆಕ್ಸ್ಟ್ 9ನೇ ಭಾಗ ಪಂಚಾಯತಿಗಳು,
ಪಂಚಾಯತಿಗಳು ಒಂಬತ್ತನೇ ಭಾಗ, ಅಲ್ಲಿ 243 243 ಓತನಾಟಿಕರ್ಸ್ ಇದಾವ. ಇವು ನಮ್ಮ ಹುಡುಗರು ಪಿಸಿಗೆ ಅಪ್ಲಿಕೇಶನ್ ಆಗಿರ್ತಾವ, 243 ಎ ಬಿ ಸಿ ಆ ಹಿಂಗ್ ಹೋಗ್ತಿರ್ತಾವ. ಕೇಳತನ ಪ್ರಶ್ನೆ ನಮಗೇನ್ ಇಂಪಾರ್ಟೆಂಟ್, ಒಂಬತ್ತನೇ ಭಾಗ ಪಂಚಾಯತಿಗಳಿಗೆ ಸಂಬಂಧಪಟ್ಟವ. ಒಂಬತ್ತನೇ ಭಾಗ ಅಲ್ಲಿ ಪಂಚಾಯತಿಗಳಿಗೆ ಸಂಬಂಧಪಟ್ಟಂತ ಒಂದು ತಿದ್ದುಪಡಿ ಕೊಟ್ರೆ 73ನೇ ತಿದ್ದುಪಡಿ, ಇಲ್ಲ ಅದಕ್ಕೆ ಸಂಬಂಧಪಟ್ಟಂತ ಅನುಸೂಚಿ ಕೊಟ್ಟ 11ನೇ ಅನುಸೂಚಿ, 11ನೇ ಅನುಸೂಚಿ ಎಷ್ಟು ವಿಷಯಗಳಿದಾವ? 29 ವಿಷಯಗಳಿದಾವ. 29 ವಿಷಯಗಳು ಯಾವ್ಯಾವ ಇಂಪಾರ್ಟೆಂಟ್ ಅಲ್ಲ, ಇಂಪಾರ್ಟೆಂಟ್. ಒಂಬತ್ತು ಎ ಭಾಗ ಮುನ್ಸಿಪಾಲಿಟಿಗಳು, 12ನೇ ಅನುಸೂಚಿ, 18 ವಿಷಯಗಳಿದಾವ. 74 9 ಬಿ ಭಾಗ ಸಹಕಾರಿ ಸಂಘಗಳು, ಅವು ಮತ್ತೆ ಆರ್ಟಿಕಲ್ಸ್ ಬೇರೆ ಇದಾವ, ಮತ್ತೆ ಅವ್ರು ನೋಡ ಓದಕ್ಕೆ ಆಗಂಗಿಲ್ಲ ಆ ನಮನಿ ಇದಾವ. ಎಷ್ಟು ಇಂಪಾರ್ಟೆಂಟ್, ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧಗಳು, ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧಗಳು ಬಹಳ ಇಂಪಾರ್ಟೆಂಟ್. ಅಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಕಮಿಷನ್ಸ್ ಬರ್ತಾವ. ಯಾವಂದ್ರೆ ಇಂಪಾರ್ಟೆಂಟ್ ಅಂದ್ರಿನ ಅದ್ಯಾವ್ದನ್ನ 1983 ಸರ್ಕಾರಿ ಆಯೋಗ, ಅದು ಮೋಸ್ಟ್ ಇಂಪಾರ್ಟೆಂಟ್. ಬರೀ ಪ್ರಶ್ನೆ ಕೇಳ್ತಾನ ಪಿ ಎಸ್ ಎಕ್ಸಾಮ್. ಸರ್ಕಾರಿ ಆಯೋಗ 1983 ಅದೇ ಇಂಪಾರ್ಟೆಂಟ್. ನಮ್ಗೆ ಎಷ್ಟು ಅದಾದ್ಮೇಲೆ ಇಂಪಾರ್ಟೆಂಟ್ ಅಖಿಲ ಭಾರತ ಸೇವೆಗಳು, ಸಂವಿಧಾನ 312 ಆರ್ಟಿಕಲ್ ಇದಾವ. ಅಖಿಲ ಭಾರತ ಸೇವೆಗಳನ್ನು ಸೃಷ್ಟಿಸುವಂತ ಅಧಿಕಾರ ರಾಜ್ಯಸಭೆಗಿದೆ. ಅಖಿಲ ಭಾರತ ಸೇವೆಗಳಿರೋದೇ ಮೂರೇ, ಒಂದು IAS, IPS, IFS. IFS ಅಂದ್ರೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್, ಇಂಡಿಯನ್ ಫಾರಿನ್ ಸರ್ವಿಸ್ ಅಲ್ಲ, ಇಂಡಿಯನ್ ಫಾರಿನ್ ಸರ್ವಿಸ್ ಅದು ಅಖಿಲ ಭಾರತ ಸೇವೆ ಅಲ್ಲ ಅದು. ನೆಕ್ಸ್ಟ್ ಹಂಗೆ ಮುಂದೆ ಹಂಗೆ ಕಂಟಿನ್ಯೂ ಆಗ್ತಾ ಹೋದ್ರಿ, UPSC ಬರ್ತದ, KPSC ಬರ್ತದ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಕರ್ನಾಟಕ ಲೋಕಸೇವಾ ಆಯೋಗ, ಸಂವಿಧಾನದ 315 ಆರ್ಟಿಕಲ್ ಬರ್ತಾವ. ಇವೆಲ್ಲ ಇಂಪಾರ್ಟೆಂಟ್, ಅವೆಲ್ಲ ಕರೆಕ್ಟ್ ಆಗಿ ಅದ್ರ ಪ್ರೆಸಿಡೆಂಟ್ ಯಾರು, ಇದ್ರ ಪ್ರೆಸಿಡೆಂಟ್ ಯಾರು ತಿಳ್ಕೊಂತ ಹೋಗ್ಬೇಕು ಸರ್. ಆಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಕೇಂದ್ರ ಚುನಾವಣಾ ಆಯೋಗ, ಕೇಂದ್ರ ಚುನಾವಣಾ ಆಯೋಗ ಮೋಸ್ಟ್ ಇಂಪಾರ್ಟೆಂಟ್, ಅದು 324 ಆರ್ಟಿಕಲ್ ಬರ್ತದ. ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರಿಗೆ ಸದ್ಯಕ್ಕೆ ಪ್ರೆಸೆಂಟ್ ಮೊನ್ನೆ ರೀಸೆಂಟ್ ಆಗಿ ಚೇಂಜ್ ಆಗ್ಯಾರ, ಸುಶೀಲ್ ಚಂದ್ರ ಅಂತ. ಅದಕ್ಕೆ ಮುಂಚೆಗೆ ಸುನೀಲ್ ಅರೋರಾ ಅಂತಿದ್ರು, ಮೇನಿಪ್ಪ ಅದಕ್ಕೆ ಸಂಬಂಧಪಟ್ಟ ಕಟ್ಟಡ ದೊಡ್ಡದು ಒಂದು ನಿರ್ವಾಚನ್ ಸದನ್. ಇವ್ರು ಏನ್ ಮಾಡ್ತಾರಪ್ಪ, ಕೆಲಸ ಏನ್ ಮಾಡ್ತಾರ ಅಂತ, ರಾಷ್ಟ್ರಪತಿ ಎಲೆಕ್ಷನ್ ಮಾಡ್ತಾರ, ಉಪರಾಷ್ಟ್ರಪತಿ ಎಲೆಕ್ಷನ್ ಮಾಡ್ತಾರ, ಲೋಕಸಭೆ ರಾಜ್ಯಸಭೆ ವಿಧಾನಸಭೆ ವಿಧಾನ ಪರಿಷತ್ ಎಲೆಕ್ಷನ್ಸ್ ಮಾಡ್ತಾರ. ಇವೆಲ್ಲ ಪರ್ಫೆಕ್ಟ್ ಆಗಿ ತಿಳ್ಕೋಬೇಕ್ರಿ. ಮೇನ್ ಇಂಪಾರ್ಟೆಂಟ್ ಕೇಂದ್ರ ಚುನಾವಣಾ ಆಯೋಗ, ಅದಾದ್ಮೇಲೆ ಇಂಪಾರ್ಟೆಂಟ್ 18ನೇ ಭಾಗ, ಅದು ತುರ್ತು ಪರಿಸ್ಥಿತಿಗಳು, ಅದು ಮೇನ್ ಇಂಪಾರ್ಟೆಂಟ್. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ, ಹಣಕಾಸಿನ ತುರ್ತು ಪರಿಸ್ಥಿತಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇದುವರೆಗೆ ಮೂರು ಟೈಮ್ ಮಾಡ್ಯಾರ, 1962, 1971, ಆಮೇಲೆ 1975. 1975 ದಾಗ ಮಾಡಿದ ಇಂಟರ್ನಲ್ ಎಮರ್ಜೆನ್ಸಿ ಅದು, ಆಂತರಿಕ ತುರ್ತು ಪರಿಸ್ಥಿತಿ. ಆಮೇಲೆ 356 ಆರ್ಟಿಕಲ್, 356 ಆರ್ಟಿಕಲ್ ಲೆಕ್ಕನೇ ಇಲ್ಲ ನಮ್ಮ ಕರ್ನಾಟಕದಲ್ಲಿ. ಟೋಟಲ್ 6 ಬಾರಿ ಏನ್ ಮಾಡ್ಯಾರ ಕರ್ನಾಟಕ, 6 ಟೈಮ್ ಮಾಡ್ಯಾರ. ಯಾವುದು ರಾಷ್ಟ್ರಪತಿಯ ಆಡಳಿತ, ಹಣಕಾಸಿನ ತುರ್ತು ಪರಿಸ್ಥಿತಿ ಇದುವರೆಗೆ ಒಂದ್ಸಲಗೂನ ಜಾರಿ ಮಾಡಿಲ್ಲ. ಜರ್ಮನಿ ದೇಶದ ವಿಮರ್ ಸಂವಿಧಾನ, ಅದರಿಂದ ಎರವಲು ಪಡೆದಾರ. ಇವೆಲ್ಲ ನೋಡ್ಬೇಕು ಇಂಪಾರ್ಟೆಂಟ್. ತುರ್ತು ಪರಿಸ್ಥಿತಿಗಳ ಬಗ್ಗೆ ಮೇನ್ ಇಂಪಾರ್ಟೆಂಟ್ ಏನೇನ್ ಕೇಳ್ತಾರಲ್ಲ ಅದ್ರಾಗೂ ಅಪ್ಡೇಟ್ ಕ್ವಶನ್ಸ್ ಬಂದಾವ, ಬಂದಿಲ್ಲ ಅಂತ ಅಲ್ಲ, ಬಂದಿರ್ತಾವ. ಫಸ್ಟ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಚಾಪ್ಟರ್ ನಾಗ ಏನೇನು ಓದ್ಕೋಬೇಕು, ಏನೇನು ಓದ್ಬಾರ್ದು, ಪರ್ಫೆಕ್ಟ್ ಆಗಿ ಒಂದು ಇದು ಮಾಡಿಬಿಡೋದು ಮೇನ್ ಇಂಪಾರ್ಟೆಂಟ್. ಆಮೇಲೆ ಸಂವಿಧಾನದ 20ನೇ ಭಾಗ ತಿದ್ದುಪಡಿಗಳು, ಸಂವಿಧಾನ ತಿದ್ದುಪಡಿ ವಿಧಾನಗಳಿದಾವ. ಸರಳ ವಿಧಾನ ಒಂದನೇದು, ವಿಶೇಷ ವಿಧಾನ ಎರಡನೇದು, ಮೂರನೇದು ವಿಶೇಷ ವಿಧಾನ ಪ್ಲಸ್ ಅರ್ಧದಷ್ಟು ರಾಜ್ಯಗಳ ಒಪ್ಪಿಗೆ. ಇದ್ರಾಗ ಯಾವ್ಯಾವ ಸರಳ ವಿಧಾನದಾಗ ಯಾವ ಬರ್ತಾವ, ವಿಶೇಷ ವಿಧಾನದಾಗ ಯಾವ ಬರ್ತಾವ, ವಿಶೇಷ ವಿಧಾನ ಪ್ಲಸ್ ಅರ್ಧದಷ್ಟು ರಾಜ್ಯಗಳ ಒಪ್ಪಿಗೆ ಅದ್ರಾಗ ಯಾವ ಬರ್ತಾವ, ಮತ್ತೆ ಇದುವರೆಗೆ ಟೋಟಲ್ ಎಷ್ಟು ತಿದ್ದುಪಡಿಗಳಾಗ್ಯಾವ ಟೋಟಲ್, ಮತ್ತೆ ತಿದ್ದುಪಡಿಗಳು ಎಲ್ಲ ಇಂಪಾರ್ಟೆಂಟ್ ಅಲ್ಲ. ಟೋಟಲ್ ಇದುವರೆಗೆ 104 ತಿದ್ದುಪಡಿಗಳಾಗ್ಯಾವ. 104 ಅಂದ್ರೆ ಒಂದನೇ ತಿದ್ದುಪಡಿ, ಎರಡನೇ ತಿದ್ದುಪಡಿ, ಮೂರನೇ ತಿದ್ದುಪಡಿ, ನಾಲ್ಕು, ಹಿಂಗ್ ಓದ್ಬಾರ್ದು ನಾವು. ಸೀರಿಯಲ್ ಪ್ರಕಾರ ಓದಕತ್ತೀವಿ ಅಂತಂದ್ರೆ ಹುಡುಗ ಏನು ಗೊತ್ತಿಲ್ಲ ಅಂತ ಅರ್ಥ. ಇಂಪಾರ್ಟೆಂಟ್ ನಮ್ಗೇನು, ಒಂದನೇ ತಿದ್ದುಪಡಿ, ಏಳನೇ ತಿದ್ದುಪಡಿ, 21ನೇ ತಿದ್ದುಪಡಿ, 24ನೇ ತಿದ್ದುಪಡಿ, ನೆಕ್ಸ್ಟ್ 42ನೇ ತಿದ್ದುಪಡಿ, 44ನೇ ತಿದ್ದುಪಡಿ, 52ನೇ ತಿದ್ದುಪಡಿ, ನೆಕ್ಸ್ಟ್ 61ನೇ ತಿದ್ದುಪಡಿ, ನೆಕ್ಸ್ಟ್ ಇಂಪಾರ್ಟೆಂಟ್ 73 74ನೇ ತಿದ್ದುಪಡಿ, ನೆಕ್ಸ್ಟ್ ಇಂಪಾರ್ಟೆಂಟ್ ಅಂದ್ಬಿಟ್ರಿನ 86ನೇ ತಿದ್ದುಪಡಿ, 86ನೇ ತಿದ್ದುಪಡಿ, ನೆಕ್ಸ್ಟ್ ಅದಾದ್ಮೇಲೆ 91ನೇ ತಿದ್ದುಪಡಿ, 92 ಈ ಟೈಪ್ ಇಂಪಾರ್ಟೆಂಟ್. ಆಮೇಲೆ 96, 97, 98 ಈ ಸೀರಿಯಲ್ ಪ್ರಕಾರ ಈಗ ಸದ್ಯ ರೀಸೆಂಟ್ ಆಗಿ 104 ಇರ್ತಾನ. ಮೇನ್ 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 ಇಂಪಾರ್ಟೆಂಟ್ ಇದ್ದಾರೆ ಅದೆಲ್ಲ ಕರೆಕ್ಟ್ ಆಗಿ ನಾವ್ ಏನ್ ಮಾಡ್ಕೋಬೇಕು, ಅಪ್ಡೇಟ್ ಮಾಡ್ಕೋಬೇಕು. ಆಮೇಲೆ ಇಂಪಾರ್ಟೆಂಟ್ ಲೋಕಸಭೆ, ಲೋಕಸಭೆ ಬಗ್ಗೆ, ರಾಜ್ಯಸಭೆ ಬಗ್ಗೆ ಒಂದ್ ಪಟ್ಟಿ ಮಾಡ್ಕೊಂಡಿರ್ಬೇಕು. ಓ ಲೋಕಸಭೆ ಪಾರ್ಲಿಮೆಂಟ್ ಅನ್ನ ಕೆಳಮನೆ, ಲೋಕಸಭಾ ರಚನೆಗೆ ಸಂಬಂಧಪಟ್ಟಿದ್ದು 91ನೇ ಆರ್ಟಿಕಲ್, ಲೋಕಸಭಾ ಒಟ್ಟು ಸದಸ್ಯರ ಸಂಖ್ಯೆ 543 +2 ಇಲ್ಲ, ಈಗ 104ನೇ ತಿದ್ದುಪಡಿ ಮಾಡಿ ಕೇಸ ಪ್ಲಸ್ 2 ತೆಗೆದಾರೆ. ಟೋಟಲ್ ಸಂಖ್ಯೆ ಇರೋದು 543. ಟೋಟಲ್ 543 ಆಗ ನಮ್ಮ ಕರ್ನಾಟಕದ ಟೋಟಲ್ 28 ಜನ ಇರ್ತಾರೆ. ಇವೆಲ್ಲ ಇಂಪಾರ್ಟೆಂಟ್. ಮತ್ತೆ ಹಣಕಾಸು ಮಸೂದೆ ಲೋಕಸಭೆಯಲ್ಲಿ ಮಂಡಿಸಬೇಕು, ರಾಜ್ಯಸಭೆಯಲ್ಲಿ ಮಂಡಿಸಕ್ ಬರಂಗಿಲ್ಲ. ಅವರು ಹಣಕಾಸು ಮಸೂದೆ ಲೋಕಸಭೆಯಲ್ಲಿ ಪಾಸ್ ಆದ್ಮೇಲೆ ರಾಜ್ಯಸಭೆಗೆ ಕಳಿಸ್ಬೋದು, ರಾಜ್ಯಸಭೆದವರು ಅವರು ವಾಪಸ್ ಕಳ್ಸಂಗಿಲ್ಲ. ಅವ್ರು ಮನಸ್ಸು ಮಾಡಿಬಿಟ್ರೆಗಿನ 14 ದಿನ ತಡೆ ಹಿಡಿಯಬಹುದು. ಇಂಥವೆಲ್ಲ ಅಪ್ಡೇಟ್ ಮಾಡ್ಕೋಬೇಕು ನಾವು ಪರ್ಫೆಕ್ಟ್ ಆಗಿ. ಈಗ ನಾವು ಲೋಕಸಭೆ ರಾಜ್ಯಸಭೆ ಓದಿದ್ಮೇಲೆ ನೆಕ್ಸ್ಟ್ ಇಲ್ಲಿಗೆ ಬರ್ಬೇಕು, ಇಲ್ಲಿಗೆ ನಮ್ಮ ರಾಜ್ಯಕ್ಕೆ ವಿಧಾನಸಭೆ, ವಿಧಾನ ಪರಿಷತ್, ವಿಧಾನಸಭೆ ವಿಧಾನ ಮಂಡಲದ ಕೆಳಮನೆ, ವಿಧಾನ ಪರಿಷತ್ ವಿಧಾನ ಮಂಡಲದ ಮೇಲ್ಮನೆ ಮೇನ್ ಇಂಪಾರ್ಟೆಂಟ್. ಮತ್ತೆ ಹಣಕಾಸು ಮಸೂದೆಯನ್ನು ವಿಧಾನಸಭೆಯಲ್ಲಿ ಮಂಡಿಸಬೇಕು, ವಿಧಾನ ಪರಿಷತ್ತಲ್ಲಿ ಮಂಡಿಸಕ್ ಬರಂಗಿಲ್ಲ. ಹಣಕಾಸು ಮಸೂದೆ ವಿಧಾನಸಭೆಯಲ್ಲಿ ಪಾಸ್ ಆದ್ಮೇಲೆ ವಿಧಾನ ಪರಿಷತ್ತಿಗೂ ಇರ್ತದಲ್ಲ, ಅವರು ವಾಪಸ್ ಕಳ್ಸಂಗಿಲ್ಲ. ಅವರು ಮನಸ್ಸು ಮಾಡಿಬಿಟ್ರೆ 14 ದಿನ
ತಡೆ ಹಿಡಿಯಬಹುದು. ಈ ಟೈಪ್ ಏನ್ ಮಾಡ್ಕೋಬೇಕಂದ್ರೆ ಈಗ ಅಪ್ಡೇಟ್ ಮಾಡ್ಬೇಕು, ಪರ್ಫೆಕ್ಟ್ ಆಗಿ ಫುಲ್ ಪರ್ಫೆಕ್ಟ್ ಆಗಿ ಅಪ್ಡೇಟ್ ಮಾಡ್ಬೇಕು. ಇಂಪಾರ್ಟೆಂಟ್ ಏನ್ ಕೇಳ್ದಾನ ಅಷ್ಟೇ, ಯಾವ ಆರ್ಟಿಕಲ್ ಇಂಪಾರ್ಟೆಂಟ್, ಇವಾಗ ಸಂವಿಧಾನದ 17ನೇ ವಿಧಿ ಅಸ್ಪೃಶ್ಯತೆ ನಿವಾರಣೆ ಅದು ಪಕ್ಕ ಕೇಳ್ತಾನ ಮೇನ್ ಇಂಪಾರ್ಟೆಂಟ್. ಆಮೇಲೆ ರಿಟ್ಗಳ ಬಗ್ಗೆ, ಎಬಿಎಸ್ ಕಾರ್ಪಸ್, ಮ್ಯಾಂಡಮಾಸು, ಸಶಿಯೋರಾರಿ, ಕೋವಾರೆಂಟು, ಪ್ರೊಹಿಬಿಷನ್, ಇಂಥದ್ರ ಬಗ್ಗೆ ಪರ್ಫೆಕ್ಟ್ ಆಗಿ ನಾವ್ ಏನ್ ಮಾಡ್ಕೋಬೇಕು, ಡೆಫಿನೇಷನ್ ತಿಳ್ಕೋಬೇಕು. ಅದ್ರ ಮೇಲೆ ನಮ್ಗೆ ಏನಂತ ಹೇಳ್ರಿ, ಪ್ರಶ್ನೆಗಳು ಬರ್ತಾವ, ಬಹಳ ಇಂಪಾರ್ಟೆಂಟ್. ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮಿಗೆ ಓದ್ಬೇಕಂದ್ರೆ ಈಗ ಬಹಳ ಸರಳ, ಬಟ್ ಏನಂದ್ರೆ ಏನ್ ಓದ್ಬೇಕು ಅಷ್ಟೇ ಓದ್ಬೇಕು. ಎಲ್ಲವಷ್ಟು 1ನೇ ವಿಧಿ, 2ನೇ ವಿಧಿ, 3ನೇ ವಿಧಿ, 4ನೇ ವಿಧಿ, 5ನೇ ವಿಧಿ ಫಿಸಿಕಲ್ ಕಾಲ್ ಲೆಟರ್ ಬರ್ತದೆ ಟಕ್ಕ. ಫಿಸಿಕಲ್ ಹೋಗಿ ಸೈಕಲ್ ಬ್ಯಾರೆ ಮಾಡ್ಕೊಂಡ್ ಬಂದಿರ್ತೀವಿ, ಬಂದು ಮಕ್ಕಳಿರ್ತೀವಿ, ಮತ್ತೆ ಮತ್ತೆ ಬಸ್ಲಿಲ್ಲ 1ನೇ ವಿಧಿ, 2ನೇ ವಿಧಿ, 3ನೇ ವಿಧಿ, ಅವಾಗ ಮಕ್ಕಳ ಆರ್ ಟಿಕೆಟ್ ಬರ್ತದೆ ಎಕ್ಸಾಮ್ ಬರೀಕ್ ಅಂತ. ಎಕ್ಸಾಮ್ ಹಿಡ್ದಪ್ಪ ಮೂತೆ ಮಾಡ್ಕೊಂಡ್ ಹೋಗಿ ಎಕ್ಸಾಮ್ ಬರೀಬೋದು. ಈ ಅಲ್ಲಿ ನೋಡು ಒಂದು ಬಂದಿರಂಗ, ಈ ನಾವು ಓದಿದ್ದು ಬಂದಿರ್ತಾವ, ಸೆಲೆಕ್ಷನ್ ಕ್ಯಾಂಡಿಡೇಟ್ ಆಗಂಗಿಲ್ಲ ನಾವು. ಅರ್ಥ ಆಗಿಲ್ಲ, ಬಹಳ ಇಂಪಾರ್ಟೆಂಟ್. ಅದೇ ಕುಂದಿಗೆ ಸೇರ್ ಮಾಡೋಕಂದ್ರಗಿನ ಕರೆಕ್ಟ್ ಆಗಿ ಸ್ಟಡಿ ಮಾಡ್ಬೇಕು ನಾವು. ಮೇನ್ ಇಂಪಾರ್ಟೆಂಟ್ ನಾವು ಸಂವಿಧಾನ ಒಂದು ಸ್ವಲ್ಪ ಜಾಲಾಡಿಸ್ಬೇಕು ಅಷ್ಟು, ಸುಮ್ಕೆ ಮೇಲೆ 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 ಓದ್ಬೇಕು, ಬಹಳ ಇಂಪಾರ್ಟೆಂಟ್. ಮತ್ತೆ ಎಕ್ಸಾಮ್ ನಾಗ ಏನ್ ಕೇಳಿರ್ತಾರಲ್ಲ PCPS ಆದಾಗ ಪರ್ಫೆಕ್ಟ್ ಕೇಸ್ ಆಗಿಬಿಡಬೇಕು ಅಷ್ಟೇ, ಸಿಂಪಲ್ ಆಗಿ ಅಪ್ಡೇಟ್ ಮಾಡ್ಕೋಬೇಕ್ರಿ, ಬರೀ ಅಪ್ಡೇಟ್ ಮಾಡ್ಬೇಕು. ಅಪ್ಡೇಟ್ ಮೋಸ್ಟ್ ಇಂಪಾರ್ಟೆಂಟ್, ಅಪ್ಡೇಟ್ ಇಲ್ಲಾಂದ್ರೆ ಕೆಲಸ ಆಗೋದಿಲ್ಲ. ಕೆಲವೊಂದು ಕ್ವಶನ್ಸ್ಗೂ ನಾನು ಕೇಳ್ತಾರೆ ಕ್ವಶನ್ಸ್, ಕೆಲವೊಂದು ಇಂಪಾರ್ಟೆಂಟ್ ಏನಂದ್ರೆ ಈಗ ಈ ನೋಡ್ರಿ, ಈಗ ಲೋಕಸಭಾ ಸದಸ್ಯರನ್ನು ಜನರಿಗೆ ಜನರು ಊಟ ಹಾಕ್ತಾರೆ, ಲೋಕಸಭಾ ಸದಸ್ಯರಿಗೆ, ವಿಧಾನಸಭಾ ಸದಸ್ಯರಿಗೆ ಜನರು ಊಟ ಹಾಕ್ತಾರೆ. ಆದ್ರೆ ಆ ರಾಜ್ಯಸಭಾ ಸದಸ್ಯರಿಗೆ ಯಾರು ಊಟ ಹಾಕ್ತಾರೆ ಅಂತ ಕೇಳ, ರಾಜ್ಯಸಭಾ ಸದಸ್ಯರಿಗೆ ಆಯಾ ರಾಜ್ಯದ ವಿಧಾನಸಭಾ ಸದಸ್ಯರು, ನಮ್ಮ ರಾಜ್ಯದಲ್ಲಿ ಸಿಂಪಲ್ ಸಿಂಪಲ್ ಬಹಳ ಸಿಂಪಲ್ ಆಗಿ ತಿಳ್ಕೊಂಬಿಟ್ರೆ ಈಗ ನಾವು ಸಂವಿಧಾನ ಪರ್ಫೆಕ್ಟ್ ಆಗ್ಬೋದು, ಇತಿಹಾಸ ಪರ್ಫೆಕ್ಟ್ ಆಗ್ಬೋದು, ಎಕನಾಮಿಕ್ಸ್ ಪರ್ಫೆಕ್ಟ್ ಆಗ್ಬೋದು, ಜಿಯೋಗ್ರಫಿ ಯಾವ್ದು ಸಬ್ಜೆಕ್ಟ್ ಆದ್ರೂ ನಾವು ಪರ್ಫೆಕ್ಟ್ ಆಗ್ಬೋದು. ನಾವ್ ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ತೀವಿ ನಾವು, ಈ ಸಂವಿಧಾನದ ಹಿನ್ನೆಲೆ, ಇಲ್ಲ ಇತಿಹಾಸದ ಹಿನ್ನೆಲೆ, ಅರ್ಥಶಾಸ್ತ್ರದ ಹಿನ್ನೆಲೆ, ಅಂಚಿನ ತುಷ್ಟಿಗುಣ, ಇವೆಲ್ಲ ಬೇಕಾ ನಮಗ? ಇವೆಲ್ಲ ಬೇಕಂತಂದ್ರೆ ಏನ ಏಸ್ ಭಾರತದ ಏಸ್ ಬಾರ ಆಗಿಬಿಡ್ತೀವ. ಮತ್ತೆ ನಾವು ಕರೆಕ್ಟ್ ಆಗಿರ್ಬೇಕಲ್ಲ, ನಮಗ್ ಒಂದ್ಸಲ ಅವಕಾಶ ಬರೋದು, ನಾವು ಒಂದ್ಸಲ ಬಾಗಿಲು ಬಡಿಯಾಕತ್ತದಂದ್ರೆ ಓಪನ್ ಮಾಡ್ಬಿಡ್ಬೇಕಂತ ಅರ್ಥ. ಅಂದ್ರೆ ರಾತ್ರಿ ಅದಕ್ಕೆ ಬಾಗಿಲು ಓಪನ್ ಮಾಡೋದಲ್ಲ, ನಾವು ಕರೆಕ್ಟ್ ಆಗಿ ಕಾನ್ಫರ್ಮ್ ಮಾಡಿದಾಗ ಅಪ್ಲಿಕೇಶನ್ ಹಾಕಿಸಿ ನಾವು ಸೆಲೆಕ್ಷನ್ ಆಗಿಬಿಡೋ. ಇಷ್ಟು ಇಂಪಾರ್ಟೆಂಟ್ ಸಂವಿಧಾನದಾಗ. ಅಪ್ಡೇಟ್ ಮಾಡ್ಕೊಂಡು ಬರೀ ಅಪ್ಡೇಟ್, ಫುಲ್ ಅಪ್ಡೇಟ್. ಸ್ವಲ್ಪ ಸಿಂಪಲ್ ಆಗಿ ಇವೇ ನೋಡಿ ಸರ್, ಸಂವಿಧಾನದಾಗ ಏನಿಲ್ಲ, ಮೂಲಭೂತ ಹಕ್ಕುಗಳು, ರಾಜ್ಯ ನಿರ್ದೇಶಕ ತತ್ವಗಳು, ಮೂಲಭೂತ ಕರ್ತವ್ಯಗಳು, ಆ ಸ್ವಲ್ಪ ಇಂಪಾರ್ಟೆಂಟ್. ರಾಷ್ಟ್ರಪತಿ, ರಾಷ್ಟ್ರಪತಿ ಯಾರು ಮತದಾನ ಮಾಡ್ತಾರ? ಲೋಕಸಭೆ ಸದಸ್ಯರು, ರಾಜ್ಯಸಭಾ ಸದಸ್ಯರು, ವಿಧಾನಸಭಾ ಸದಸ್ಯರು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಾದ ದೆಹಲಿ, ಪಾಂಡಿಚೇರಿ ಮತ್ತು ಜಮ್ಮು ಕಾಶ್ಮೀರ ವಿಧಾನಸಭೆಗಳ ಸದಸ್ಯರು ಸೇರಿಗೆ ಓಟ್ ಹಾಕ್ತಾರೆ. ಆಮೇಲೆ ಎಷ್ಟು ಇಂಪಾರ್ಟೆಂಟ್, ರಾಷ್ಟ್ರಪತಿ ಅವರು ಏನ್ ಕೆಲಸ ಮಾಡ್ತಾರೆ, ಮೇನ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಷ್ಟೇ. 75ನೇ ಆರ್ಟಿಕಲ್ ಪ್ರಕಾರ ಪ್ರಧಾನಮಂತ್ರಿ ನೇಮಕ, 124ನೇ ಆರ್ಟಿಕಲ್ ಪ್ರಕಾರ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇಮಕ, 217ನೇ ಆರ್ಟಿಕಲ್ ಪ್ರಕಾರ ಹೈಕೋರ್ಟ್ ನ್ಯಾಯಾಧೀಶರ ನೇಮಕ, 76ನೇ ಆರ್ಟಿಕಲ್ ಪ್ರಕಾರ ಅಟಾರ್ನಿ ಜನರಲ್ ನೇಮಕ, 85ನೇ ಆರ್ಟಿಕಲ್ ಪ್ರಕಾರ ಸಂಸತ್ತಿನ ಅಧಿವೇಶನ ಕರೆಯುವುದು, 86ನೇ ಆರ್ಟಿಕಲ್ ಪ್ರಕಾರ ಸಂಸತ್ತಿನ ಜಂಟಿ ಅಧಿವೇಶನ ಸಾಮಾನ್ಯ ಸಂದರ್ಭದಲ್ಲಿ, 108ನೇ ಆರ್ಟಿಕಲ್ ಪ್ರಕಾರ ಸಂಸತ್ತಿನ ಜಂಟಿ ಅಧಿವೇಶನ ವಿವಾದ ಉಂಟಾದಾಗ, ಈ ಟೈಪ್ ಇಂಪಾರ್ಟೆಂಟ್ ಸಿಂಪಲ್ ಸಿಂಪಲ್. 324ನೇ ಆರ್ಟಿಕಲ್ ಪ್ರಕಾರ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರ ನೇಮಕ, ಇತರ ಆಯುಕ್ತರ ನೇಮಕ, ಈ ಟೈಪ್ ಪರ್ಫೆಕ್ಟ್ ಆಗಿ. ಸಂವಿಧಾನದ 280ನೇ ಆರ್ಟಿಕಲ್ ಪ್ರಕಾರ ಕೇಂದ್ರ ಹಣಕಾಸು ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರ ನೇಮಕ, ಸಂವಿಧಾನದ 338, 338A, 338B SC/ST ಆಯೋಗಗಳು ಬರ್ತಾವ. ಪರ್ಫೆಕ್ಟ್ ಆಗಿ ಇಂಪಾರ್ಟೆಂಟ್ ಏನ್ ಕೇಳ್ತಾನಲ್ಲ, ಔಟ್ರ ಏನ್ ಮಾಡ್ಕೋಬೇಕು ನಾವು, ಅಪ್ಡೇಟ್ ಮಾಡ್ಕೋಬೇಕು ಅಷ್ಟೇ. ಅಪ್ಡೇಟ್ ಮಾಡ್ಕೊಂಬಿಟ್ರೆಗಿನ ನಾವು ಈಸಿ ಸೆಲೆಕ್ಷನ್ ಆಗ್ಬೋದು. 15 ಗುಣ ಹಾಕ್ಬೇಕು ನಾವು ಯಾವ್ದ್ರಾಗ, ಸಂವಿಧಾನದಾಗ, ಇತಿಹಾಸದಾಗ ಅಷ್ಟೇ. ಸಂವಿಧಾನದಾಗ ಏನೋ 15 ಬಂದಿದ್ವು, ನಾವು ಬರೀ 10 ಹಾಕಿದ್ವಿ ಅಂತಿಕರೆ, ಅಲ್ಲಿ ವಿಜ್ಞಾನದ 30 ಬಂದಿರ್ತಾವ, ಅಲ್ಲಿ ಆಲ್ರೆಡಿ 15 ಹೋಗಿರ್ತಾವ, ಇಲ್ಲಿ ಒಂದ್ 5, ಅಲ್ಲಿ ಒಂದ್ 10, ಅಲ್ಲಿ ಒಂದ್ 5 ಹೋಗ್ಬಿಟ್ರೆ ಇನ್ನ 60 ಇಳಿತೀವಿ ನಮ್ಮ ಮಾರ್ಕ್ಸ್, 60 ಆಟೋಮೆಟಿಕ್ ಆಗಿ ನಾವು ಫೇಲರ್ ಆಗಿಬಿಡ್ತೀವಿ. ಇಷ್ಟು ಇಂಪಾರ್ಟೆಂಟ್ ಸಂವಿಧಾನ ಸಂಬಂಧಪಟ್ಟಂತೆ. ನೋಡಿ ಸರ್, ಎಷ್ಟು ಇಡೀ ಸಂವಿಧಾನವನ್ನೇ 5 ನಿಮಿಷ ರಿವಿಷನ್ ಮಾಡಿಬಿಟ್ರು ಅಂದ್ರೆ ಸಂವಿಧಾನದಲ್ಲಿ ಇವತ್ತು ನಾವೆಲ್ಲ ಓದೋದು ಇಂಪಾರ್ಟೆಂಟ್ ಅಲ್ಲ, ಅತ್ಯಂತ ಮುಖ್ಯವಾಗಿರುವಂತ ತಿದ್ದುಪಡಿಗಳು, ಅತ್ಯಂತ ಮುಖ್ಯವಾಗಿರುವಂತ ವಿಧಿಗಳು, ಅತಿ ಮುಖ್ಯವಾಗಿರುವಂತ ಭಾಗಗಳು, ಕೆಲವೊಂದು ಸಬ್ಜೆಕ್ಟ್ ರಿಲೇಷನ್. ಈಗ ಸರ್ ಹೇಳಿದ್ರು ಉಪರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರು, ರಾಷ್ಟ್ರಪತಿ ಚುನಾವಣೆಯಲ್ಲಿ ಚುನಾಯಿತ ಸದಸ್ಯರು, ರಾಜ್ಯಸಭೆ, ಲೋಕಸಭೆ, ಆಮೇಲೆ ವಿಧಾನಸಭೆ. ಸರ್ ಒಂದು ಹವ್ಯಾಸ ಏನಂತಂದ್ರೆ ಯಾರು ಬೇಕಾದ್ರೂ ಭೇಟಿ ಆಲಕ್ ಹೋದಾಗ ಒಂದ್ 2 ಕ್ವಶನ್ ಕೇಳೇಬಿಡ್ತಾರ. ನಾವು ಫಸ್ಟ್ ಭೇಟಿ ಆಲಕ್ ಹೋದಾಗ ನನಗೆ ಅದೇ ಕೇಳಿದ್ರು, ರಾಷ್ಟ್ರಪತಿ ಚುನಾವಣೆಗೆ ಯಾರ್ಯಾರು ಮತದಾನ ಮಾಡ್ತಾರೆ ಹೇಳ್ರಿ ಅಂತ ಹೇಳಿದ ಮ್ಯಾಗ ನೆಕ್ಸ್ಟ್ ಚಾ ಕುಳ್ಳೆ ಕರ್ಕೊಂಡು ಹೋದ್ರು. ಅದಕ್ಕೆ ಹಂಗ ಅದು ಏನಿರ್ಬೇಕಂದ್ರ ಒಂದು ಇನ್ನೊಬ್ರು ಹೊಸವ್ರೆ ಅನ್ನಿಸ್ತಾರ, ಏನೋ ನಾನು ಟೆಸ್ಟ್ ಮಾಡಕತ್ತಾರಲ್ಲ ಅಂತ ಅನಿಸ್ತದೆ. ಅದಕ್ಕೆ ನೀವ್ ಏನ್ ಮಾಡ್ಬೇಕಂದ್ರೆ ಸುತ್ತಮುತ್ತ ಜನರಿಗೆ ನಾ ಕೇಳ್ತಿದ್ದೆ ಸರ್ಗೆ, ಸರ್ ನೀವ್ ಹೆಂಗ್ರಿ ಅಂತ. ಇಲ್ರಿ ನಾ ಸುಮ್ನೆ ನಾನು ಕ್ವಶನ್ ಕೇಳೋದೊಂದು ಹವ್ಯಾಸ ಅಂತ. ಈಗ ಕ್ವಶನ್ ಕೇಳೋದೊಂದು ಹವ್ಯಾಸ, ಕ್ವಶನ್ ಕೇಳೋದು, ಡಿಸ್ಕಸ್ ಮಾಡೋದು, ಯಾಕಂದ್ರೆ ಅನವಶ್ಯಕವಾಗಿ. ಯಾಕಂದ್ರೆ ಅವ್ರು ಹೇಳ್ತಾ ಇದ್ರು ಪೊಲೀಸ್ ಇಲಾಖೆಯಲ್ಲಿ ನಾವು ಬೇರೆ ಕಡೆ ಹೋದಾಗ ಬರೇ ಕುಟುಂಬದ ಬಗ್ಗೆ ಮಾತಾಡ್ತಾರೆ ಸರ್, ಅವ್ರ ನಮ್ ಮಕ್ಕಳ ಹಂಗು, ನಮ್ಮ ಈ ಕುಟುಂಬ ಹಿಂಗ. ಸರ್ ನಾನು ಇನ್ನೊಂದು ಕ್ವಶನ್ ಏನು ಅಂತಂದ್ರೆ, ಈ ಪೊಲೀಸ್ ಇಲಾಖೆಯಲ್ಲಿ ಎಷ್ಟೋ ಜನರು ಡ್ಯೂಟಿಯಲ್ಲಿ ಇರ್ತಾರೆ, ಅವ್ರ PSI ಓದೋದು ಯಾವ ತರ ಆ ಟೈಮ್ ಇದು ಮಾಡ್ಕೊಂಡು, ಯಾಕಂದ್ರೆ ನೀವು ಕೂಡ ಪೊಲೀಸ್ ಇಂದ PSI ಗೆ
ಪ್ರಮೋಷನ್ ಆಗಿರಿ. ಯಾಕಂದ್ರೆ ಸಾಕಷ್ಟು ಬಾರಿ ವಿದ್ಯಾರ್ಥಿಗಳು ಅದೇ ಕೇಳ್ತಾರೆ, ನಮ್ ಟೈಮ್ ಸಿಗಂಗಿಲ್ರಿ, ನಮ್ ಟೈಮ್ ಸಿಗಂಗಿಲ್ಲ, ನಿಮ್ ಕ್ಲಾಸ್ ಕೇಳಂಗಿಲ್ಲ ಅಂತಾರ ಅವ್ರು. ಅವ್ರು ಒಟ್ಟು ಪಿ ಎಸ್ ಆಗ್ಬೇಕು ಸರ್. ಅವ್ರವ್ರ ಮನಸ್ಥಿತಿ, ಅವ್ರ ಮನಸ್ ಮಾಡಿದ್ರಿಗಿನ ಏನಾದ್ರು ಮಾಡ್ಬೋದು. ಪೊಲೀಸರಿಗೆ ಸಿಕ್ಕಷ್ಟು ಟೈಮ್ ಎಲ್ಲಿ ಯಾರಿಗೂ ಸಿಗೋದಿಲ್ಲ. ಮನ್ಸ್ ಮಾಡ್ಬೇಕಲ್ಲ. ಈಗ ನೈಟ್ ಡ್ಯೂಟಿ ನಾನು ಪಿ ಸಿ ದಾಗ ಮಾಡೋ ಟೈಮಿಗೆ ಎಲ್ಲಿ ಬೇಕಲ್ಲಿ ಟೈಮ್ ಸಿಕ್ಕಾಗ ಓದ್ತಿದ್ದು ಬುಕ್ ತೆಗೆದು ಬುಕ್ ಜೊತೆ ಹಿಡಿದಿರ್ಬೇಕು ನಾವು. ಒಂದ್ ಬ್ಯಾಗ್ನಾಗ ಟೈಮ್ ಸಿಕ್ಕಂಗಲ್ಲ, ಟೈಮ್ ಸಿಕ್ಕಂಗ ಟೈಮರ ಸದುಪಯೋಗ ಮಾಡ್ಕೋಬೇಕು ನಾವು. ಈಗ ನೈಟ್ ಎಲ್ಲ ಡ್ಯೂಟಿ ಮಾಡಿ ಬೆಳಗ್ಗೆ ತನಕ ಡ್ಯೂಟಿ ಮಾಡ್ಕೇಸೆ ಮುಂಜಾನೆ 5 ಗಂಟೆಗೆ ಬಂದು ಮಕ್ಕೊಂಡು ಮತ್ತೆ ಸಾಯಂಕಾಲ 5 ಗಂಟೆಗೆ ಹೇಳ್ದವ್. ಅಪೋಸಿಟ್ ಕ್ಯಾಂಡಿಡೇಟ್ ಅಂದ್ರೆ ಇಲ್ಲಿ ನೈಟ್ ಮಲಗದು ಸೇಮ್ ಅಲ್ಲಿಗೆ ಮಲಗ ಪ್ಲಾನ್ ಮಾಡಿರ್ತಾವ. ಒಂದು ಸ್ವಲ್ಪ ನಿದ್ದೆ ಒಂದು ಹಚ್ಚಿ ಒಂದ್ ಪಡಿಬೇಕಂದ್ರೆ ಒಂದ್ ಕಳ್ಕೋಬೇಕಲ್ಲ. ಈಗ ಯಾರು ಕೊಡ್ತಾರ? ಈಗ ಟೈಮ್ ಇಲ್ಲ, ಟೈಮ್ ಇಲ್ಲ ಅಂದ್ರೆ ಮತ್ತೆ ಯಾರು ಟೈಮ್ ತಂದು ಕೊಡ್ತಾರ? ನಮ್ ಟೈಮ್ ನ ನಾವೇ ಕ್ರಿಯೇಟ್ ಮಾಡ್ಕೋಬೇಕು. ಅದು ಬಹಳ ಇಂಪಾರ್ಟೆಂಟ್ ಐತೆ. ಆಮೇಲೆ ನಮಗ್ ಬಂದ ಎಲ್ಲಾರು ಶಬಾಷು, ಏ ನಮ್ ಹುಡುಗ, ನಮ್ ರಿಲೇಷನ್, ನಮ್ಮ ಅಣ್ಣನ ಮಗ, ನಮ್ಮ ಅಕ್ಕನ ತಾಯಿ ಮಗ, ಈ ಟೈಪ್ ಬರ್ತಾರ. ನಾವ್ ಓದೋ ಟೈಮಿಗೆ ಯಾರು ಬರೋದಿಲ್ಲ. ಫಸ್ಟ್ ಸೆಲೆಕ್ಷನ್ ಆಗ್ಬೇಕು ನಾವು. ನಮ್ಮ ಟೈಮ್ ಅನ್ನು ನಾವೇ ಕ್ರಿಯೇಟ್ ಮಾಡ್ಕೋಬೇಕು ಹೊರತು ಇನ್ನೊಬ್ಬರು ಕ್ರಿಯೇಟ್ ಮಾಡಿ ಕೊಡಂಗಿಲ್ಲ. ನಿಜ ನಿಜ ಸರ್. ಹುಸೇನಪ್ಪ ಸರ್ ಮಾತಾಡ್ತಾ ಇರೋದು ಪ್ರತಿಯೊಂದು ಅವ್ರ ನೋವಿನ ವಿಚಾರಗಳು, ಅವರ ಮನಸ್ಸಿನಲ್ಲಿರುವಂತ ಭಾವನೆಗಳು. ಸರ್ ನನಗೊಂದ್ಸರಿ ಹೇಳ್ತಾ ಇದ್ರು, ನಾನು ಧಾರವಾಡಕ್ಕೆ ಫಸ್ಟ್ ಕೋಚಿಂಗ್ ಹೋಗ್ಬೇಕಾದ್ರೆ ನನ್ನ ತಾಯಿಗೆ 1000 ರೂಪಾಯಿ ಕೇಳಿದೆ. ನನ್ನ ತಾಯಿ ಬೇರೆದವ್ರ ಮನೆಗೆ ಹೋಗಿ ಒಂದು ಪೂರ್ತಿ ಒಂದು ಡೇ ಫುಲ್ ಮಾರ್ನಿಂಗ್ ಇವ್ನಿಂಗ್ ಯಾಕೆ ಸರ್ ಅದೊಂದು ಮಾತು ಹೇಳ್ಬಿಟ್ಟು ಸರ್. ಅದೇ ಎಲ್ಲ ಬಡತನ ಇಂಪಾರ್ಟೆಂಟ್. ಈಗ ಅದಕ್ಕೆ ನಾನು ಅಲ್ಲಿ ನಮ್ಮ ಅಮ್ಮನ ಪರಿಸ್ಥಿತಿ ನೋಡ್ಲಾರ್ದ 10 ರೂಪಾಯಿ ಹೋಗಿ ಅಲ್ಲೆಲ್ಲ ಗುಂಪನೆ ಕುಂತು ಲೇಡೀಸ್ ಏನೋ ಗುಂಪು ಇರ್ತದಲ್ಲ ಗುಂಪನೆ ಕುಂತು ಇಸ್ಕೊಂಬರೋದು ನಾನು ಕಣ್ಣ. ಮಹಿಳಾ ಸಂಘಗಳಲ್ಲಿ ಅವಾಗಲಿಂದ ಡಿಸೈಡ್ ಮಾಡಿ ನಾನು ಏನನ್ನ ಫ್ರೀ 1 ರೂಪಾಯಿ ಫೀಸ್ ಇದುವರೆಗೆ ತಗೊಂಡು 13 ವರ್ಷ ಆಯ್ತು ಪಾಠ ಮಾಡಕ. ಡೇ ಅಂಡ್ ನೈಟ್ ಮಾಡಿನಿ, ಮತ್ತೆ ಇಲ್ಲಿಗೂ ಮಾಡಿದ್ವಿ ಇಲ್ಲಿ ಬೆಂಗಳೂರು ಸಿಟಿಯಾಗಿ. ಈಗ ಸದ್ಯದಲ್ಲಿ ಕೊರೋನಾ ವೈರಸ್ ಅಂತ ಸ್ಟಾಪ್ ಮಾಡಿದೀವಿ. 1 ರೂಪಾಯಿಗೂ ತಗಲಾರ್ದಂಗ ಎಷ್ಟು ಲಕ್ಷ ಅಂದ್ರೆ ಎಷ್ಟನ್ನ ಖರ್ಚಾಯ್ಲವು ಸ್ವಂತ ನಾನೇ ಮಾಡಿ ಮಿನಿಮಮ್ 5,000 ಜನ ಆಫ್ಲೈನ್ ಫುಲ್ ಗಜಿಬಿಜಿ ಅನ್ಬೇಕು. ಅದೊಂದು ಆಸೆ ಐತೆ ನನಗೆ, ಆಫ್ಲೈನ್ ಕುಂದರ್ಸ್ಬೇಕು 5,000 ಜನಕ್ಕೆ. ಏನಾರ ಬದುಕಿದ್ರೆ ಕೊರೋನಾ ವೈರಸ್ ಮೂವ್ಮೆಂಟ್ ನಿಗೆ ನಾವೆಲ್ಲ ಬದುಕಿ ಮುಂದುವರೆದ್ರೆ 100% ಮಾಡ್ತೀನಿ. ಅದ್ ಎಷ್ಟೆಲ್ಲ ಖರ್ಚಾಗ್ಲಿ ಉಚಿತವಾಗಿ ಎಲ್ಲರಿಗೆ, ಎಲ್ಲ ಟೋಟಲ್ ಬಡವ್ರಿಗೆ ಎಷ್ಟಂತಲ್ಲ, ಯಾರ್ಯಾರು ಕ್ಲಾಸ್ ಕೇಳ್ತಾರ ಕೇಳಿ, ಎಲ್ಲಾ ಸಬ್ಜೆಕ್ಟ್ ಉಚಿತನೆ ಎಲ್ಲ, ಮತ್ತೆ ವಸತಿಗೂ ಉಚಿತ. ಆ ಟೈಪ್ ಮಾಡ್ಬೇಕಂತ ನನ್ನ ಒಂದು ಕೊನೆ ಆಸೆ ಇದೆ. ನೋಡೋಣ ಯಾವಾಗ ಆಗ್ತದ ಅದು. ನಿರ್ವಹಿಸ್ತೀನಿ ಕಂಪಲ್ಸರಿ ಸರ್. ಅದ್ಭುತವಾದಂತ ವಿಚಾರಗಳನ್ನ ಹೇಳಿದ್ರು. 1 ತಾಸು ಹೆಂಗೋಯ್ತು ಗೊತ್ತಾಗ್ಲಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ಕ್ಲಾಸ್ ಮತ್ತೆ ಸರ್ ನ ವೆಲ್ಕಮ್ ಮಾಡಿಕೊಳ್ಳೋಣ. ಸರ್ ತಾವ್ ಬಂದಿದ್ದು ಬಹಳ ಖುಷಿ ಅನಿಸ್ತು, ಬಹಳ ಸಂತೋಷ ಆಯ್ತು ಸರ್. ಆಮೇಲೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮ್ಯಾಗ ಯಾವಾಗ್ಲೂ ಇರ್ಲಿ, ನಿಮ್ಮ ಮಾರ್ಗದರ್ಶನ ನಮ್ಮ ಮ್ಯಾಗ ಯಾವಾಗ್ಲೂ ಇರ್ಲಿ, ನಮ್ಮೆಲ್ಲ ಬಳಗಕ್ಕೆ ನಿಮ್ಮ ಮಾರ್ಗದರ್ಶನ ಇರ್ಲಿ ಅನ್ನುವಂತ ಮಾತಿನೊಂದಿಗೆ. ಯಾಕಂದ್ರೆ ಕಲ್ಯಾಣ ಕರ್ನಾಟಕದಿಂದ ಬೆಂಗಳೂರುವರೆಗೆ ಸಾಗಿದಂತ ಒಂದು ಪ್ರಯಾಣ ಇದೆಯಲ್ಲ, ಅದು ಅದ್ಭುತವಾಗಿರುವಂತ ಪ್ರಯಾಣ ಸರ್ ಅದು ಸರ್ ಮಾರ್ಗದರ್ಶನದಲ್ಲಿ. ಯಾಕಂದ್ರೆ ನಮ್ಗೆ ಎಲ್ಲೋ ಬೇರೆ ಬೇರೆ ಕಡೆ ವ್ಯಕ್ತಿಗಳು ನಮ್ಗೆ ಪ್ರೇರಣೆ ಆಗಿರ್ಬೇಕಲ್ಲ, ನಮ್ಮ ಪಕ್ಕದಲ್ಲಿ ಇದ್ದಂತ ವ್ಯಕ್ತಿ ಇಂಥ ಒಂದು ಪ್ರೇರಣಾತ್ಮಕವಾಗಿರುವಂತ ಮಾತುಗಳನ್ನ ಒಂದು ಗಂಟೆಯಲ್ಲಿ ಒಂದು ಡಿಕ್ಷನರಿ ಮಾತಾಡಿದಾಗ ಆಯ್ತು. ಅವರು ಬಿಟ್ಟು ಬಿಟ್ರೆ ಸಾಕು, ಅದು 180 ಸ್ಪೀಡ್ ಆಗಿರ್ತದೆ ಅಷ್ಟು ವೇಗದಲ್ಲಿ ಅವರು. ಅದ್ ಕಾರಣ ಏನಂದ್ರೆ ಒಳಗಿರುವಂತ ಜ್ಞಾನ, ಆ ಜ್ಞಾನನೇ ನಮ್ಮ ಶಕ್ತಿ. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಶಿಕ್ಷಣ ಸಂಘಟನೆ ಹೋರಾಟ. ನಮ್ಮಲ್ಲಿ ಜ್ಞಾನ ಇತ್ತಂದ್ರೆ ನಾವು ಪ್ರಪಂಚವನ್ನು ಆಳಬಹುದು, ನಮ್ಮಲ್ಲಿ ನಾಲೆಜ್ ಇತ್ತಂದ್ರೆ ನಾವು ಜಗತ್ತನ್ನ ಆಳಬಹುದು. ನಾವು ಬರೇ ನಮಗೆ ನಮ್ಗೆ ಹಂಗಿಲ್ಲ ಹಿಂಗಿಲ್ಲ, ನಾವು ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ, ಫಸ್ಟ್ ನಾವು ಸರಿ ಇಲ್ಲ, ಫಸ್ಟ್ ನಮ್ಗೆ ನಾವು ಬದಲಾವಣೆ ಮಾಡ್ಕೋಬೇಕು. ಸರ್ ಕೇಳಿದನ ಸರ್ ಟೈಮ್ ಸಿಗಂಗಿಲ್ಲ ಅಂತ, ಯಾರು ಹೇಳಿ ಟೈಮ್ ಎಲ್ಲ ಟೈಮ್ ಸಿಕ್ಕೇ ಸಿಗ್ತದ. ಇದ್ದಂತ ಸಮಯವನ್ನು ಯಾರ ಚೆನ್ನಾಗಿ ಬಳಸ್ಕೊತಾರಲ್ಲ, ಅದಕ್ಕೆ ಅವ್ರು ಹೇಳಿದ್ರು ಬಾಗಿಲ ತಟ್ಟಿದ ತಕ್ಷಣ ಓಪನ್ ಆಗ್ಬೇಕು ಅಂತ. ಸಮಯ ಸಮುದ್ರದಲ್ಲೇ, ಅವಕಾಶ ಯಾವತ್ತೂ ಯಾರಿಗೆ ಕೈಯಂಗಿಲ್ಲ, ಅದನ್ನ ಚೆನ್ನಾಗಿ ಬಳಸ್ಕೋಬೇಕು. ಅದಕ್ಕೆಲ್ಲ ಒಳ್ಳೇದಕ್ಕೆ, ಆಗಲಿರುವುದು ಒಳ್ಳೇದಕ್ಕೆ, ಕಳೆದುಕೊಳ್ಳಲು ನಾವು ತಂದಿದ್ದಾದರೂ ಏನು, ನಾಶವಾಗಲು ನಾವು ಸೃಷ್ಟಿ ಮಾಡಿದ್ದಾದರೂ ಏನು, ನಿನ್ನೆ ಯಾರದೋ ಆಗಿತ್ತು, ಇನ್ನು ನಮ್ಮದಾಗಿದೆ, ನಾಳೆ ಯಾರದೋ ಆಗಲಿದೆ. ಸರ್ ದಯವಿಟ್ಟು ನಿಮ್ಮ ಕೊನೆಯ ಸಂದೇಶ ಬಡ ವಿದ್ಯಾರ್ಥಿಗಳಿಗೆ, ಹಳ್ಳಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ, ಎಷ್ಟೋ ನೊಂದ ವಿದ್ಯಾರ್ಥಿಗಳಿದ್ದಾರೆ, ಅವರಿಗೆ ತಮ್ಮ ಪ್ರೇರಣಾತ್ಮಕ ಮಾತುಗಳನ್ನು, ಕೊನೆಯ ಮಾತುಗಳನ್ನು ಏನು ಹೇಳ್ತಾರೆ ಸರ್? ನೋಡ್ರಿ ಈಗ ಏನಿಲ್ಲ, ನಮ್ದು ಮೇನ್ ಇಂಪಾರ್ಟೆಂಟ್, ನಾವು ಯಾವುದೇ ಪುಸ್ತಕವನ್ನು ಓದಲಿ ಇಲ್ಲಿವರೆಗೆ ನಾ ಮಾಡಿರ್ತಕ್ಕಂಥ ಇಂಟರ್ವ್ಯೂದಲ್ಲಿ ಬಹಳ ಬಹಳ ಖುಷಿ ಅನಿಸ್ತಕ್ಕಂತ ಅರ್ಥಪೂರ್ಣವಾಗಿರುವಂತ ಮಾತನ್ನು ಹೇಳಿದ್ರಿ. ವೈಯಕ್ತಿಕವಾಗಿ ನನಗೆ ಬಹಳಷ್ಟು ಆನಂದ ಅನಿಸ್ತದೆ ಸರ್. ನಮ್ಗೆ ಬಿಸಿ ಊಟದ ಪರವಾಗಿ ತಮಗೊಂದು ಗಡಬಡ ಐಸ್ ಕ್ರೀಮ್, ನಾಳೆ ತಮಗೊಂದು ಗಡಬಡ ಐಸ್ ಕ್ರೀಮ್ ಅನ್ನ ನಾವು ಪ್ರೈಸ್ ಆಗಿ ಕೊಡ್ತಾ ಇದ್ದೇವೆ. ಈಗ ಮೇನ್ ಇಂಪಾರ್ಟೆಂಟ್ ನೋಡಿ ಸರ್, ಈಗ ನಾವು ಯಾರೇ ಇರಲಿ, ನಾವು ಬಡವರಾಗಿರ್ಬೋದು ಶ್ರೀಮಂತರಾಗಿರ್ಬೋದು, ಓದುವ ಸಂದರ್ಭದಲ್ಲಿ ಈಗ ಬೆಂಗಳೂರಿಗೆ ಬಂದಿರ್ತೀವಿ, ಧಾರವಾಡಿಗೆ ಹೋಗಿರ್ತೀವಿ, ಇಲ್ಲಾದ್ರೆ ಬಿಜಾಪುರಿಗೆ ಹೋಗಿರ್ತೀವಿ, ಇಲ್ಲ ಮನೆಗೆ ಇರ್ತೀವಿ, ನಾವು ಓದುವ ಸಂದರ್ಭದಲ್ಲಿ ನಾವ್ ಹಿಂಗ್ ಪುಸ್ತಕ ಹಿಂಗ್ ತೆಗೆದು ಒಂದೇ ಕರಿ, ಬಾದಾಮಿಯ ಚಾಲುಕ್ಯರು, ಬಾದಾಮಿ ಚಾಲುಕ್ಯರ ಸ್ಥಾಪಕ ಜಯಸಿಂಹ, ತಕ್ಕಂದ ಒಂದು ಫೋನ್ ಬರ್ತದೆ ಯಾವ್ದೋ ಒಂದು ಹುಡುಗಿದ್
ಆ ಹುಡುಗಿದು ಫೋನ್ ಬಂದಾಗ ಟಕ್ ಅಂತ ನಮ್ಮ ತಂದೆ ತಾಯಿಗಳು ಏನ್ ಏನ್ ಕೆಲಸ ಮಾಡ್ತಾರ ನೆನ್ಪ್ ಮಾಡ್ಕೋಬೇಕು ನಾವು. ನಮ್ಮ ತಂದೆ ತಾಯಿಗಳು ಕೂಲಿ ಕೆಲಸ ಮಾಡಕ್ ಹೋಗಿರ್ತಾರೆ, ನಮ್ಮ ತಂದೆ ತಾಯಿಗಳು ಅಲ್ಲಿ ಗಾರೆ ಕೆಲಸ ಮಾಡ್ತಿರ್ತಾರೆ, ನಮ್ಮ ತಂದೆ ತಾಯಿಗಳು ಡಾಂಬರ್ ಕೆಲಸ ಮಾಡ್ತಿರ್ತಾರ. ಅಂತ ಸಂದರ್ಭ ನಾವು ಯಾವ್ದೋ ಒಂದು ಹುಡುಗಿನ ಕೂಡ ಫೋನ್ ನಾಗ ಮಾತಾಡಿದ್ರಿ ನಾ ನಮ್ಮಂತ ವೇಸ್ಟ್ ಹುಡುಗರು ಯಾರು ಹುಡುಗಿ ಹುಡುಗಿಯರು ಸಿಗೋದಿಲ್ಲ. ಜನರೇಷನ್ ಬೇಕಾಗಿರುವಂತ ಒಂದು ಅದ್ಭುತವಾದಂತ ವಿಚಾರವನ್ನು ಹೇಳಿದ್ರಿ ಸರ್. ಅವ್ರು ಒಪ್ಪುವತ್ತಾರ ಬಿಡ್ತಾರ ಗೊತ್ತಿಲ್ಲ, ಒಪ್ಪುವತ್ತಾರ ಬಿಡ್ತಾರ ಗೊತ್ತಿಲ್ಲ, ಮಾತು ನೂರಕ್ಕೆ ನೂರು ಸತ್ಯ. ಇನ್ನೊಂದೇನ್ ಇಂಪಾರ್ಟೆಂಟ್ ಅಂದ್ರೆ ನಮ್ಗೆ ಯಾವುದೇ ರೋಗ ರುಜಿನೆ ಬರಲಿ ಬರದ ತಂದೆ ತಾಯಿನೇ ಹೊರತು ಬೇರೆಯವ್ರು ಯಾರು ಬರೋದಿಲ್ಲ. ನಾವು ಮತ್ತೇನಂದ್ರೆ ನಾವು ಮೊದ್ಲು ಅಭಿವೃದ್ಧಿ ಆಗ್ಬೇಕು. ಅಭಿವೃದ್ಧಿ ಆಗ್ಬೇಕಂದ್ರೆ ನಾವು ಕಂಪಲ್ಸರಿ ಓದಲೇಬೇಕು ಕಂಪಲ್ಸರಿ. ಮನೆ ಪರಿಸ್ಥಿತಿ, ಮನೆ ಮಕ್ಕಂಡಾಗ ಲೈಟ್ ಇರಂಗಿಲ್ಲ, ಕರೆಂಟ್ ಇದೆ, ಇದು ಫ್ಯಾನ್ ಇರೋದಿಲ್ಲ, ಫುಲ್ ಹೀಟು. ಅಂತ ಪರಿಸ್ಥಿತಿ, ಮನೆಗೆ ಊಟ ಇಲ್ಲ, ಬೋಗಣೆ ನೋಡಿದ್ರೆ ಅನ್ನ ಇಲ್ಲ, ಬ್ಯಾಳೆ ಇಲ್ಲ, ಯಾವ್ದು ಏನಿಲ್ಲ. ಮನೆ ಒಳಗೆ ಕೂಲಿ ಕೆಲಸ ಹೋಗಿರ್ತಾರೆ, ಇಲ್ಲ ಮನೆ ಜ್ವರ ಬಂದು ಮಕ್ಕಂಡ ತಂದೆ ತಾಯಿ ಅಂದ್ರೆಲ್ಲ ನೀವು ನೆನ್ಪ್ ಮಾಡ್ಕೋಬೇಕು. ನಾವು ಏನ್ ನೆನ್ಪ್ ಮಾಡ್ಕೊಂಬಿಡ್ರಿ, ಆಟೋಮೆಟಿಕ್ ಸಂವಿಧಾನ, ಇತಿಹಾಸ, ಎಕನಾಮಿಕ್ಸ್, ಜಿಯೋಗ್ರಫಿ, ನೀತಿ ಶಿಕ್ಷಣ, ಇಲ್ಲ ಮೆಂಟಲ್ ಅಬಿಲಿಟಿ, ಟ್ರಾನ್ಸ್ಲೇಷನ್, ಪ್ರಿಸರ್ ರೈಟಿಂಗ್, ಪ್ರಬಂಧ, ಆಟೋಮೆಟಿಕ್ ಏನಂತ ಹೇಳಿ ತಲೆಗೆ ಏನಾತವ ಸೇವ್ ಆತವ. ನಾವೇನ್ ಮಾಡ್ತೀವಿ ಹೇಳ್ರಿ, ಮನೋರಂಜನೆ ನೋಡ್ತೀವಿ ಅಷ್ಟೇ. ಯಾವ್ದು ಫಿಲ್ಮ್ ನೋಡೋದು, ಅವ್ರ ಇವ್ರ ಬಗ್ಗೆ ಟಿಕ್ಟಾಕ್ ಮಾಡೋದು, ಇಲ್ಲಾದ್ರೆ ಯಾವ್ದು ಫೇಸ್ಬುಕ್ ನಾಗ ಅವ್ರ ಜೊತೆ ಇವ್ರ ಜೊತೆ ಫ್ರೆಂಡ್ ಮಾಡೋದು. ಫ್ರೆಂಡ್ ಇಂಪಾರ್ಟೆಂಟ್ ಅಲ್ಲ, ನಮ್ಗೆ ಹೇಳ್ರಿ ತಂದೆ ತಾಯಿ ಇಂಪಾರ್ಟೆಂಟ್. ತಂದೆ ತಾಯಿಗಳು ನೆನಪು ಮಾಡಿಕೊಂತ ನಾವು ಸ್ಟಡಿ ಮಾಡಿಬಿಟ್ರಿ ನೂರಕ್ಕೆ 100% ನಾವು ಸಕ್ಸಸ್ ಆಗ್ತೀವಿ. ತಂದೆ ತಾಯಿಗಳು ಅತ್ಯಂತ ಇಂಪಾರ್ಟೆಂಟ್. ತಂದೆ ತಾಯಿಗಳು ಬಿಟ್ಟಾಗಿನ ಬೇರೆಯವರೆಲ್ಲ ಸೆಕೆಂಡ್ ಲೈನ್ ಅಂತ. ಫಸ್ಟ್ ಲೈನ್ ಯಾರು ಹೇಳ್ರಿ? ತಂದೆ ತಾಯಿ. ನೆನ್ಪು ಮಾಡ್ಕೊಂತಿರ್ಬೇಕು ಡೈಲಿ. ನಾವು ಮಕ್ಕಳ ಟೈಮಿಗೆ 11 ಗಂಟೆ ಮಕ್ಕಳಾಗತ್ತಿವೆ, 12 ಗಂಟೆ ಮಕ್ಕಳಾಗತ್ತಿವೆ, ಕಣ್ಣು ಮುಚ್ಚಿದ ತಕ್ಷಣ ನಮ್ಮಅಮ್ಮ ಏನ್ ಮಾಡಕತ್ತಾಳ, ನಮ್ಮಪ್ಪ ಏನ್ ಮಾಡಕತ್ತಾನ, ಏನ್ ಕೆಲಸ ಮಾಡ್ತಾನ, ನಾನು ಓದಕ್ಕೆ ಎಲ್ಲಿಂದ ಕಳಿಸಿನ ದುಡ್ಡು, ಗಾರೆ ಕೆಲಸ ಮಾಡ್ಯಾನ, 500 ರೂಪಾಯಿ 300 ರೂಪಾಯಿ ಕೊಟ್ಟು ಗಾರೆ ಕೆಲಸ ಮಾಡ್ಕೇಸಿ ನನಗೊಂದು ಫೋನ್ ಕೊಡ್ಸ್ಯಾನ ನೀವು ಮಾತಾಡಕ. ಆದ್ರೆ ಈ ಸದುಪಯೋಗ ಮಾಡ್ಕೋಬೇಕು ಹೊರತು ದುರುಪಯೋಗ ಮಾಡ್ಕೋಬಾರ್ದು. ಯಾರಿಗೇನು ಬರ್ತಡೇ ಮಾಡೋದು, ಬರ್ತಡೇ ಹುಡುಗರು ಇಲ್ಲಿ ಬಂದಿರ್ತಾವ ಓದಕ್ಕ ಬರ್ತಡೇ ಮಾಡಕ್ ಹೋಗ್ತಾವ, ಅವೆಲ್ಲ ಮಾಡಕ್ ಹೋಗ್ಬಾರ್ದು. ಇಂಪಾರ್ಟೆಂಟ್ ನಮಗೆ ಏನ್ ಇಂಪಾರ್ಟೆಂಟ್ ಹೇಳ್ರಿ, ಓದ್ಬೇಕೇ ಇರ್ಬೇಕು. ಎಕ್ಸಲೆಂಟ್, ಅದ್ಭುತವಾದ ಮಾತು. ಇಲ್ಲಿವರೆಗೆ ಅವಕಾಶ ಇದೆಲ್ಲ ಇಷ್ಟೆಲ್ಲ ನಾನು ಪಾಠ ಮಾಡ್ಬೇಕಂದ್ರೆ ಅದಕ್ಕೆಲ್ಲ ಕಾರಣಕರ್ತರೆ ನೀವು ಮತ್ತೆ ಯಾರು ಶ್ರವಣ್ ಕುಮಾರ್ ಭಂಡಾರಿ ಮಟ್ಟು ಮತ್ತಿನ ಶ್ರುತಿಕಾ ಅವಕಾಶ ಮಾಡಿಕೊಟ್ಟಾರ. ಮತ್ತೆ ಭಂಡಾರಿ ಮಠ ಆಗಿರ್ಬೋದು, ಆ ಧ್ರುವ ಆಗಿರ್ಬೋದು, ಧ್ರುವ ಸರ್ ಆಗಿರ್ಬೋದು, ಎಲ್ಲರಿಗೆ ತುಂಬಾ ಧನ್ಯವಾದಗಳು. ನಿಮ್ಮ ನೆನ್ಪಿಟ್ಕೊಂಡಿರ್ತೀನಿ, ನಾವು ಹಿಂಗೆ ಪಾಠ ಮಾಡ್ತಿರ್ತೀವಿ, ನೀವು ಹಿಂಗೆ ಸಹಕಾರ ಇರಲಿ. ತುಂಬಾ ಧನ್ಯವಾದಗಳು ಸರ್, ತುಂಬಾ ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ.